ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲನಯನ್ ಪಾಟೀಲ್. ಇವತ್ತಿನ ಪ್ರಚಲಿತದಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಕಾರ್ಮಿಕರ ಸ್ಥಿತಿಗತಿಗಳು, ಮತ್ತು ಬಹಳ ಪ್ರಮುಖವಾಗಿ ಮಂಗಳೂರು ಕರಾವಳಿ ಭಾಗದಲ್ಲಿ ಒಂದಷ್ಟು ಬೀದಿ ಬದಿಯಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಜೀವನವನ್ನು ಕಟ್ಟಿಕೊಂಡಂತಹ ವಿಶೇಷವಾದಂತಹ ಒಂದು ವರ್ಗದಲ್ಲಿ ಕೂಡ ಸಾಕಷ್ಟು ತೊಂದರೆ ತೊಡಕುಗಳು ಉಂಟಾಗ್ತಕ್ಕಂಥದ್ದು. ಇದರ ಜೊತೆ ಜೊತೆಗೇ ವ್ಯಾಪಾರ ವಹಿವಾಟುಗಳಲ್ಲಿ ಯಾವ ರೀತಿಯಾದಂಥ ಸಾಂಸ್ಕೃತಿಕವಾದಂಥ ವಿಚಾರಗಳನ್ನು ಕೂಡ ಇವತ್ತು ಪ್ರಸ್ತುತ ದಿನಮಾನದಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ ವ್ಯಾಪಾರಸ್ಥರು ಅಂತಕ್ಕಂಥದ್ದು. ಹೀಗೆ ಇಲ್ಲಿ ಹಲವು ಸಂಘಟನೆಯ ಪ್ರಮುಖರು ನಮ್ಮೊಟ್ಟಿಗಿದ್ದಾರೆ. ಆ ಪ್ರಮುಖರ ಜೊತೆಗೆ ಒಂದಷ್ಟು ಈ ಕರಾವಳಿ ಭಾಗದಲ್ಲಿ ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ, ಒಂದು ಸಾಧಾರಣ ಕುಟುಂಬಗಳನ್ನು ಮಾಡಿಕೊಂಡು ಸಾಧಾರಣ ವ್ಯವಹಾರ ವಹಿವಾಟುಗಳನ್ನು ಮಾಡಿಕೊಂಡು ಜೀವನ ಮಾಡತಕ್ಕಂಥವರ ಸಾಂಸ್ಕೃತಿಕ ಮನೋಭಾವನೆಗಳು, ಸಾಂಸ್ಕೃತಿಕವಾದಂಥ ಚಿಂತನೆಗಳು, ಸಂಘಟನೆಗಳು ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದೆ, ಈ ಎಲ್ಲ ವಿಚಾರಗಳನ್ನು ತುಲನೆ ಮಾಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡೋಣ. ಇದರ ಜೊತೆ ಜೊತೆಗೆ ಒಂದಷ್ಟು ಗಂಭೀರವಾದಂಥ ಸಮಸ್ಯೆಗಳು ಏನೇನು ಬರ್ತಾ ಇದೆ ಈ ಭಾಗದಲ್ಲಿ ಕಾರ್ಮಿಕ ವಲಯಕ್ಕೆ ಅನ್ನುವುದನ್ನು ಕೂಡ ಒಂದು ಗಮನಿಸುವ ಪ್ರಯತ್ನವನ್ನು ಕೂಡ ಮಾಡೋಣ. ಎಸ್, ಇವತ್ತಿನ ಈ ಸಂಚಿಕೆಗೆ ನಮ್ಮ ಜೊತೆಗೆ ಒಂದಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ಪರಾಮರ್ಶೆಯನ್ನು ಮಾಡೋದಕ್ಕಾಗಿ ನೆರೆದಿದ್ದಾರೆ ಇಬ್ಬರು ಗಣ್ಯರು. ಮೊದಲನೇದಾಗಿ ಸಂತೋಷ್ ಕುಮಾರ್ ಆರ್ ಎಸ್ ಅಂತಕ್ಕಂಥವರು, ನೀವು ಈ ಭಾಗದಲ್ಲಿ ಅವ್ರನ್ನ ಸಾಕಷ್ಟು ಬಾರಿ ಗಮನಿಸಿರ್ತೀರಿ. ಅವರು ಬೀದಿ ಬದಿಯ ವ್ಯಾಪಾರಸ್ಥರ ಸಂಘಟನೆಯ ಬಹಳ ಪ್ರಮುಖವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಮಾಡ್ತಾ ಈ ಭಾಗದಲ್ಲಿ ಒಂದಷ್ಟು ಸಾಕಷ್ಟು ಸೇವೆಗಳಲ್ಲಿ ಹೆಸರನ್ನು ಮಾಡಿಕೊಂಡಿದ್ದಂಥವ್ರು. ಇನ್ನೊರು ಅವರದ್ದೇ ಸಂಘಟನೆಯ ಅತ್ತಾವುಲ್ಲಾ AM ಅಂತಕ್ಕಂಥವ್ರು, ಖಜಾಂಚಿಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥವ್ರು. ಇವತ್ತು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯಾದಂಥ ಒಂದು ವಿಶೇಷತೆಯನ್ನು ಹುಡ್ಕೊಳ್ಬಹುದು, ಮತ್ತು ನಮ್ಮ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಗಂಭೀರವಾಗಿ ಸರ್ಕಾರಗಳು ತೆಗೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ಇಬ್ಬರು ಗಣ್ಯರು ನಮ್ಮೊಟ್ಟಿಗೆ ನೆರೆದಿದ್ದಾರೆ. ಬನ್ನಿ, ಅವ್ರ ಜೊತೆಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಎಸ್, ಅತ್ತಾವುಲ್ಲಾ AM ಅವರು ನಿಮ್ಮದೇ ಆದಂಥ ಬೀದಿ ಬದಿಯ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಜೀವನೋಪಾಯಕ್ಕಾಗಿ ಒಂದು ಉದ್ಯೋಗವನ್ನು ಮಾಡಿಕೊಂಡು ನೀವು ಒಂದು ಸಕ್ರಿಯವಾದಂಥ ಬದುಕನ್ನು ಮಾಡ್ತಾ ಇರೋರು, ಹೆಚ್ಚು ಮಾತಾಡಿದವರಲ್ಲ, ಹೆಚ್ಚು ಇದು ನಿಮ್ಮದೇ ಆದ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದು, ನಿಮಗೆ ಅನಿಸುವಂತೆ ನಾವು ಬೀದಿ ಬದಿಯ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಸಾಧಾರಣ ವರ್ಗದ ಕಾರ್ಮಿಕರಾಗಿರ್ಬೋದು, ಇವತ್ತು ಮೀನು ಮಾರತಕ್ಕಂಥ ಕಾರ್ಮಿಕರಾಗಿರ್ಬೋದು, ಇವರೆಲ್ಲರೂ ಕೂಡ ಮಂಗಳೂರಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದು ಮೊದಲಿನಾಗಿಂತಲೂ ಈಗ ಉತ್ತಮ ಅನಿಸ್ತಾ ಇದೆ, ಈಗ ಕಠಿಣ ಅನಿಸ್ತಾ ಇದೆ ನಿಮಗೆ? ಈಗ ಸ್ವಲ್ಪ ಕಠಿಣ ಅನಿಸ್ತಾ ಇದೆ. ಯಾಕೆ? ಮುಂಚಿನ ಹಾಗೆ ಅಲ್ಲ, ಮಂಗಳೂರು ಬೆಳೆಯುವ ಒಂದು ಪ್ರದೇಶವಾಗಿದೆ. ಓಕೆ, ಹಾಗೆ ಕಠಿಣ ಎಲ್ಲದಕ್ಕೆ ಕಾಸ್ಟ್ಲಿ ಆಗ್ತದೆ. ಈಗ ಇವತ್ತು ಬೆಲೆ ಏರಿಕೆ, ಅದು ಸಹ ಕಾಸ್ಟ್ಲಿಯೇ. ನಾವು ಬೀದಿ ಬದಿ ವ್ಯಾಪಾರ ಅಂದ್ರೆ ಬೇರೆ ಕೆಲಸ ಎಲ್ಲ ನಮ್ಮಿಂದ ಏನು ದೊಡ್ಡ ದೊಡ್ಡ ಬಂಡವಾಳ ಹಾಕ್ಲಿಕ್ಕೆ ಆಗುದಿಲ್ಲ, ದೊಡ್ಡ ದೊಡ್ಡ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಬೀದಿ ಬದಿಯನ್ನು ನಂಬಿಕೊಂಡು ಬಂದಿದ್ದೇವೆ. ನಾವು ಬಡವರು, ನಾವು ಅದು ನಾವು ಬಾಡಿಗೆ ಮನೆಯಲ್ಲಿ ಇದ್ದು ನಮ್ಮ ಜೀವನ ಮಕ್ಕಳಿಗೆ ನಮ್ಮ ತಾಯಿಗೆ ಎಂದದೆಲ್ಲ ಅದೆಲ್ಲ ಇದ್ರಲ್ಲಿ ಮಾಡಿಕೊಂಡು ಹೋಗುದು, ಜೀವನ ನಡೆಸ್ಕೊಂಡು ಹೋಗುದು. ಯಾರಿಗೆ ತೊಂದರೆ ಮಾಡುದಿಲ್ಲ, ಬಟ್ ತೊಂದರೆ ಅಂದೇ ಹೇಳ್ತಾರೆ. ಬಿದ್ದು ಬಿದ್ದು ವ್ಯಾಪಾರ ಅದು ಸಹ ನಾವು ಹೊಂದಾಣಿಕೆಯಿಂದ ಮಾಡಿಕೊಂಡು ಹೋಗುದು ಅಷ್ಟೇ, ನಮ್ಗೆ ಬೇರೆ ಏನು ಬರುದಿಲ್ಲ. ಬೀದಿ ಬದಿ ವ್ಯಾಪಾರ ಬಿಟ್ಟರೆ ಬೇರೆ ಏನು ಬರುದಿಲ್ಲ. ನೋಡಿ, ಬೀದಿ ಬದಿ ವ್ಯಾಪಾರ ಅಂದ್ರೆ ಸುಪ್ರೀಂ ಕೋರ್ಟ್ ಇದೇ ಉಂಟು, ಬೀದಿ ಬದಿ ವ್ಯಾಪಾರದಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿ, ಜೀವನ ಮಾಡಿ ಆ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ. ರೈಟ್, ವ್ಯವಸ್ಥೆ ಮಾಡಿಕೊಂಡು ನಾವು ಹಾಗೆ ಹೋಗ್ತಾ ಇದ್ದೇವೆ ಈಗಿನವರೆಗೆ. ಮತ್ತೆ ಬೀದಿ ಬದಿ ವ್ಯಾಪಾರ ಅಂದ್ರೆ ಅವ್ರ ಕೀಳಾಗಿ ನೋಡ್ತಾರೆ ಅಷ್ಟೇ, ನಮ್ಮ ಬದುಕುವ ಜೀವನದ ಅದು ನಮ್ಗೆ ದೊಡ್ಡ ಇದೇ, ಅದು ಅದು ಬೀದಿ ಬದಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರೆ ಈಗ. ಹಾಗಾದ್ರೆ ಜಾತ್ರೆ ಎಲ್ಲ ಮಾಡ್ತಾರೆ, ಜಾತ್ರೆ ಗರೋಡಿಯಲ್ಲಿ ಜಾತ್ರೆ ಮಾಡ್ತಾರೆ, ಅಲ್ಲಿ ಬೀದಿ ಬದಿಯಲ್ಲಿ ಸ್ಟಾಲ್ಗಳು ಕಟ್ಲಿಕ್ಕೆ ಹೋಗ್ತದೆ, ಹಾಕ್ತಾರೆ ವ್ಯಾಪಾರ ಅಲ್ಲಿ ಹಾಕ್ಬಾರ್ದು ಅಂತ ಹೇಳಿದ್ರೆ ದೇವಸ್ಥಾನದಿಂದ ಆರ್ಡರ್ ಉಂಟು ಹಾಕ್ಲಿಕ್ಕೆ, ಅದು ಹಾಕ್ತಾರೆ. ಅದೊಂದು ಆಕರ್ಷಣೆ, ಬೀದಿ ಬದಿ ವ್ಯಾಪಾರ ಮಾಡುದು, ಜಾತ್ರೆ ಆಗುದು ಒಂದು ಖುಷಿಯ ವಾತಾವರಣ. ಹಾಗೆ ಸಹ ಬೀದಿ ಬದಿ ವ್ಯಾಪಾರ ನಮ್ಗೆ ಸಹ ಖುಷಿಯ ವಾತಾವರಣ. ಅಲ್ಲಿ ನಾವು ರಾತ್ರಿ ಬೆಳಿಗ್ಗೆ 9-10 ಗಂಟೆ ಬಂದು ರಾತ್ರಿ 7-8 ಗಂಟೆವರೆಗೆ ಇರ್ತೇವೆ. ರೈಟ್, ಅಲ್ಲಿ ಹೆಣ್ಣು ಮಕ್ಕಳು ನಡೆದುಕೊಂಡು ಹೋಗ್ತಾರೆ, ಸ್ಟೂಡೆಂಟ್ಗಳು ಹೋಗ್ತಾರೆ, ಎಲ್ಲ ಜನ ಹೋಗ್ತಾರೆ. ಅವ್ರಿಗೆ ಧೈರ್ಯ ಅಂತ ನಾವು ಇದ್ದೇವೆ ಅಲ್ಲಿ ಅಂತ. ಬೀದಿ ಬದಿ ವ್ಯಾಪಾರ ಇಲ್ಲಾದ್ರೆ ಅಲ್ಲಿ ಮಂಗಳೂರೇ ಇಲ್ಲ, ಸಿಟಿ. ನಾನು ಸುಮಾರು ಸದ ಸ್ವತಃ ನಾನೇ ಕಂಡಿದ್ದೇನೆ ಬೀದಿ ಬದಿ ವ್ಯಾಪಾರಸ್ಥನಾಗಿ. ಅಲ್ಲಿ ಯಾರು ಸಹ, ಲಾಸ್ಟ್ ಟೈಮ್ ಒಂದು ಹೆಣ್ಣು ಮಕ್ಕಳು ಬಂದು 2 ದಿವಸ ಜನ ನಾನು ನಿಂತರು, ನಾನು ಬಂದ್ ಮಾಡ್ತಾ ಇದ್ದೇನೆ. ಅಣ್ಣ 4 ಜನ ಬಂದಿದ್ದಾರೆ ನಮ್ಮ ಹಿಂದೆ, ಅವ್ರಿಗೆ ಸ್ವಲ್ಪ ನೋಡಿ ಅಂತ. ಹಾಗೆ ನಾವು ತಿರುಗಿ ನೋಡುವಾಗ ಅವ್ರ ಅಲ್ಲಿಂದ ಓಡಿದ್ದಾರೆ. ಅದು ಬೀದಿ ಬದಿ ವ್ಯಾಪಾರಸ್ಥರು ಸಾರ್ವಜನಿಕ ತೊಂದರೆ ಅಂತಲ್ಲ, ನಮ್ಮಿಂದ ಎಲ್ಲ ಇದು ಅವ್ರಿಗೆ
ಖಂಡಿತ ಸಹಕಾರವಾಗಿ ಸೇವೆಯನ್ನು ಕೂಡ ಸೇವೆ ಮಾಡ್ತೇವೆ ನಾವು, ತುಂಬಾ ಮಾಡ್ತೇವೆ. ಬಡವರಿಗೆ ಬೇಕಾದಷ್ಟು ಅಲ್ಲಿ ನಮ್ಮಿಂದ ಆಗ್ಬೋದು. ಅಲ್ಲಿ ಹೋಗುವಾಗ ಒಬ್ರು ಕುಡ್ದು ಬೀಳ್ತಾರೆ, ಅವ್ರಿಗೆ ತಗೊಂಡು ಹೋಗಿ ನೀರು ಕುಡಿಸಿ ಅವ್ರಿಗೆ. ಮೊನ್ನೆ ಲಾಸ್ಟ್ ಟೈಮ್ ಒಂದು ಪೀಟ್ಸ್ ಅಂತ ಒಬ್ಬ ಕೆಳಗೆ ಬಿದ್ದ, ಅವ್ರು ನೀರು ಅವ್ರಿಗೆ ಕಬ್ಬಿಣ ಕೊಟ್ಟು ಕೂರಿಸಿ ಅವ್ರಿಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಒಂದು ಹೆಣ್ಣು ಅಲ್ಲಿ ಬಿದ್ದಿದ್ದಾಳೆ ಕೆಳಗೆ ತಲೆ ತಿರುಗಿ, ಅವಳನ್ನು ನಾನು ಸ್ವತಃ ರಿಕ್ಷಾದಲ್ಲಿ ಹಾಕಿ ಕುತ್ತಾರಿಗೆ ಕಳಿಸಿದ್ದೇನೆ. ಯಾರು ಅಂತ ಮಾನವೀಯತೆ ಉಂಟು ನಮ್ಮ ಹತ್ರ. ಅದು 100 ಅಲ್ಲಿ 10 ಜನರಿಗೆ ಮಾನ್ಯತೆ ಇಲ್ಲ. ಅವ್ರು 2 ಜನದಲ್ಲಿ ಇಡೀ ಬೀದಿ ಬೀದಿ ವ್ಯಾಪಾರವನ್ನು ತೆಗೆದು ಹಾಕ್ತಾರೆ. ಅವ್ರ ಮೇಲೆ ಒಂದು ಗೂಬೆ ಗುಡಿಸ್ತಾರೆ. ಅದು ಎಲ್ಲರೂ ಎಲ್ಲವೂ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸುದಿಲ್ಲ. ಅದು ನಮ್ಮಿಂದ ನಾವು ಸರಿಯಾಗಿ ಒಂದು ಮಾರ್ಗದರ್ಶನ ನಮ್ಮ CIT ಉಂಟು, ನಮ್ಮ ಗೌರವಾಧ್ಯಕ್ಷರು ಸುನೀಲ್ ಕುಮಾರ್ ಬಜಾರ್ ಇದ್ದಾರೆ, ಸಂತೋಷ್ ಆರಸ್ ಇದ್ದಾರೆ, ಮುಸ್ತಫಾ ಅಂತ ಇದ್ದಾರೆ, ಅವರ ಇದ್ರಲ್ಲಿ ನಾವು ನೇತೃತ್ವದಲ್ಲಿ ಹೋಗ್ತಾ ಇದ್ದೇವೆ. ಮುಂಚಿನಾಗೆ ಈಗ ನಮ್ಗೆ ಸಂಘ ಉಂಟು. ಈಗ ಎಂತ ತಪ್ಪು ಸರಿಯನ್ನು ನೋಡಿಕೊಂಡು ನಾವು ನಮ್ಮ ಇದಕ್ಕಿಂತ ನಾವು ಸಂಘಟನೆಯಿಂದ ಸರಿಯಾದ ದಾರಿಯಲ್ಲಿ ಹೋಗ್ತೇವೆ. ಬಟ್ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ನಮ್ಮ ಯೂನಿಯನ್ ಇಂದ ಸರಿ ಮಾಡಿಕೊಂಡು ನಾವೇ ಹೋಗ್ತೇವೆ. ನಾವು ಸಹ ನಮ್ಮಿಂದ ನಾವು ಜನರಿಗೆ ತೊಂದರೆ ಮಾಡ್ಬೇಕು ನಡೆಯುವಾಗ, ವೆಹಿಕಲ್ಗಳಿಗೆ ತೊಂದರೆ ಮಾಡ್ಬೇಕು ನಮ್ಮದ್ರ ಎಲ್ಲ. ಸ್ಮಾರ್ಟ್ ಸಿಟಿಗೆ ನಮ್ಮ ಬೀದಿ ಬದಿ ವ್ಯಾಪಾರ ಸಂಪೂರ್ಣ ಸಹಕಾರ ಉಂಟು. ಸಂಪೂರ್ಣ ಸಹಕಾರ ನಮ್ಮ ಬೀದಿ ಬದಿ ವ್ಯಾಪಾರದವರಿಗೆ ನೆಲಸಮ ಮಾಡಿ ಹಾಗೆ ಮಾಡಬಾರ್ದು. ನಮ್ಮೊಂದು ಟೌನ್ ವೆಂಡಿಂಗ್ ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಉಂಟು, ಕರೆದು ಎಂತ ಎಂತ ಈ ವಿಷಯ ಮಾತಾಡಿ, ಆಫೀಸರ್ಗಳಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಅವ್ರ ಮುಖಂಡರನ್ನು ಕಳಿಸಿ ಎಂತ ಮಾತುಕತೆಯಿಂದ ಇದು ಮಾಡ್ತಾರೆ ಮಾಡ್ಬೇಕು ಅಂತ ಹೇಳುದು. ನಾವು ಸಹ ರೋಡ್ ಸೈಡ್ ಅಂತ ಹೇಳಿ ರೋಡ್ ಸೈಡ್ ಹೇಳ್ತಾ ಜನರಿಗೆ ತೊಂದರೆ ತೊಂದರೆ ಅಂತ ಯಾರ ಒಬ್ಬಂದು ಮೂಲೆಯಲ್ಲಿ ಮಾಡ್ತಾನೆ ತೊಂದರೆ, ಅಲ್ಲಿ ಎಲ್ಲರಿಗೆ ಒಂದು ಇದು ಮಾಡ್ತಾರೆ. ಕರೆಕ್ಟ್. ಅವರನ್ನು ಸರಿಯಾದ ದಾರಿ ತೋರಿಸಿದ್ರೆ ಆ ದಾರಿಗೆ ಹೋಗ್ಲಿಕ್ಕೆ ಕಾರ್ಪೊರೇಷನ್ ಅವರು ಹೇಳಿದ್ರೆ ನಾವು ಆ ದಾರಿಗೆ ಹೋಗ್ತೇವೆ, ನಡೆದಿದ್ದೇವೆ. ನಾವು ಸಹ ತೊಂದರೆ ಮಾಡಿ ವೆಹಿಕಲ್ಗೆ ತೊಂದರೆ ಮಾಡಿ ಜನರಿಗೆ ತೊಂದರೆ ಮಾಡಿ ಬೇಕಾಬಿಟ್ಟಿ ಎಲ್ಲ ಮಾಡಿ ಹಾಗೆ ಮಾಡುದಿಲ್ಲ. ನಮ್ಗೆ ಸಹ ಮಾನವೀಯತೆ ಉಂಟು. ರೈಟ್. ಎಸ್, ಬಹಳ ಪ್ರಮುಖವಾಗಿ ಸಂತೋಷ್ ಕುಮಾರ್ ಅವರೇ ತಮಗೂ ಕೂಡ ನಾನೊಂದು ಪ್ರಶ್ನೆ ಮಾಡ್ತೇನೆ. ಇವತ್ತು ನಮ್ಮ ಸಮಾಜದಲ್ಲಿ ಹಲವಾರು ವರ್ಗ, ಶ್ರೀಮಂತ ವರ್ಗ ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಕೆಳ ಮಧ್ಯಮ ವರ್ಗ ಇರ್ಬೋದು, ಅಥವಾ ಬಡವರ್ಗ ಇರ್ಬೋದು, ಹಾಗೆ ಈ ವ್ಯಾಪಾರದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಅಂಗಡಿಗಳು, ಮತ್ತೊಂದು ಮಧ್ಯಮ ಮಟ್ಟದ ಅಂಗಡಿಗಳು, ಕೆಳಮಟ್ಟದ ಅಂಗಡಿಗಳು, ಬೀದಿ ಮಟ್ಟದಲ್ಲಿ ಕೂಡ ವ್ಯಾಪಾರಗಳು ಆಗ್ತಕ್ಕಂಥದ್ದು ಇಲ್ಲಿ ಎಷ್ಟೋ ಬಾರಿ ನಮ್ಮ ವೃತ್ತಿ ವೈಷಮ್ಯ ಅಂತಕ್ಕಂಥದ್ದು ಮತ್ತು ಈ ಎಲ್ಲ ಕ್ಷೇತ್ರದಲ್ಲೂ ಇರ್ತದೆ. ನಾನು ಮಾಡೋ ಕೆಲಸವನ್ನು ಮತ್ತೊಬ್ಬ ನನ್ನ ಅಂಗಡಿ ಮುಂದೆ ಮಾಡಿ ಮಾಡಿ ಸಂಪಾದನೆ ಮಾಡ್ತಾನೆ, ನಾನು ಇದಕ್ಕೆ ನಿಲ್ಲಿಸೋದಕ್ಕೆ ಇನ್ನೊಂದೇನೋ ಮಾಡಿ ಯಾರನ್ನೋ ಒಂದು ಚೂ ಬಿಟ್ಟೆ ಇನ್ನೊಂದೇನೋ ಮಾಡಿದೆ ಅಂತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು. ಅದರಿಂದ ನಿಮ್ಮ ವ್ಯಾಪಾರ ಅವರಿಗೆ ಹೋಗೋದಿಲ್ಲ, ಅವ್ರ ವ್ಯಾಪಾರ ನಿಮಗೆ ಬರುವುದಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿರ್ತದೆ. ಆದರೂ ಕೂಡ ಅಂತಹ ಒಂದು ಚಟುವಟಿಕೆಗಳು ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಆರೋಪ ಏನಾದರೂ ಇದೆಯಾ ನಿಮ್ಮ ಬಳಿ? ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈ ಪ್ರಶ್ನೆ 6 ವರ್ಷದ ಹಿಂದೆ ಸರಿ ಆಗ್ತಾ ಇತ್ತು. ನಮ್ಮ ಸಂಘ ಏನು ಆಗುವ ಮೊದಲು ಆವಾಗ ನಮಗೆ ತಿಳುವಳಿಕೆ ಇರಲಿಲ್ಲ. ಆಗುವಾಗ ನಮ್ಮ ಮನಸ್ಸಿನಲ್ಲಿ ಒಂದೇ ಭಾವನೆ, ಏನು, ನಾನು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಸಾಮಾನು ಕೊಂಡು ಹೋಗ್ಬೇಕು, ಜನಗಳದಾಗ್ಲಿ ಇನ್ನಿತರದಾಗ್ಲಿ ಆಗ ನಮ್ಗೆ ಏನಿಲ್ಲ, ಒಟ್ಟು ನಾನು ದುಡಿಬೇಕು, ನಾನು 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 ಮಾತ್ರ, ಏನೇ ಇಲ್ಲ. ಯಾವಾಗ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಆಯ್ತಾ, ನಮಗೆ ಅದೇ ಹೇಳಿದ್ರು ಮಾರ್ಗದರ್ಶನ ಶಾಲೆಯಲ್ಲಿ ಹೇಗೆ ನಮ್ಗೆ ಪಾಠ ಮಾಡ್ತಾರೋ ಅದೇ ರೀತಿ ನಮ್ಗೆ ತಿಳುವ ಹೇಳುವಕ್ಕೆ ನಮ್ಮ ಮಾರ್ಗದರ್ಶನರಾದ ಕಾಮ್ರೇಡ್ ವಸಂತಾಚಾರಿ, ಸುನೀಲ್ ಕುಮಾರ್ ಬಜಾಲ್, ಮತ್ತೆ BK ಇಮ್ತಿಯಾಜ್, ಯೋಗೀಶ್ ಜಪ್ಪಿನ ಮಗರು, ಅವರೆಲ್ಲ ಸೇರಿ ನಮ್ಗೆ ಕ್ಲಾಸ್ ಕೊಟ್ಟಿದ್ದಾರೆ. ತಿಂಗಳ ತಿಂಗಳಗಟ್ಟಲೆ ಕ್ಲಾಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ತಿಳುವಳಿಕೆ ಬಂದಿದೆ. ಅವರು ಏನ್ ಹೇಳಿದ್ದಾರೆ, ನೀವು ನಿಮ್ಮ ಮನೆ ಮಾತ್ರ ಅಲ್ಲ, ನೀವು ಮಾಡ್ತಾ ಇರೋದು ಜನಸೇವೆ. ಒಂದು ಕಡಿಮೆ ಬೆಲೆಯಲ್ಲಿ ತಂದು ಕಡಿಮೆ ಬೆಲೆಯಲ್ಲಿ ಕೊಡುವುದು, ಮತ್ತೆ ಪಾದಚಾರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದು, ಹೋಗ್ತಾ ಇರುವ ಗಾಡಿಗಳಿಗೆ ತೊಂದರೆ ಆಗ್ತಾ ನೋಡ್ಕೊಳ್ಳೋದು, ಅದೇ ರೀತಿ ನಮ್ಮ ಹತ್ರ ಬಂದಂತ ಕಸ್ಟಮರ್ ಅನ್ನು ಪ್ರೀತಿ ವಿಶ್ವಾಸ ಹೇಗೆ ಗಳಿಸಿಕೊಳ್ಳೋದು ಅದನ್ನೆಲ್ಲ ತಿಳಿ ಹೇಳಿಕೊಂಡಿದ್ದಾರೆ. ಆಗ ನಮ್ಗೆ ಜ್ಞಾನ ಆಗಿದೆ. ಮೊದಲು ಅದು ಯಾವುದಿಲ್ಲ, ನಾನು ನನ್ನ ವ್ಯಾಪಾರ ನನ್ನ ಮನೆ ಏನೂ ಇಲ್ಲ. ಈಗ ಆ ಚಿತ್ರಣ ಬದಲಾಗಿದೆ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರೆ, ಮೊದಲು ನಮ್ಮ ನಮ್ಮಲ್ಲೇ ಗಲಾಟೆ, ನೀನು ನನಗಿಂತ ಎದುರಿಟ್ಟಿ, ನಾನು ನಿನಗಿಂತ ಎದುರಿಟ್ಟೆ, ಎದುರಿರ್ಲಿ ಹಿಂದೆ ಇರಲಿ ವ್ಯಾಪಾರ ಆಗುದು ಅಷ್ಟೇ. ಅದು ನಮ್ಗೆ ಮೊದಲು ತಿಳುವಳಿಕೆ ಇರಲಿಲ್ಲ. ಇವರು ನಮ್ಗೆ ಮನ ಮುಟ್ಟುವಾಗೆ ಅದನ್ನ ತಿಳಿ ಹೇಳಿದ ನಂತರ ನಾವೆಲ್ಲ ಹಿಂದೆ ಹೋಗಿ ಒಂದೇ ತಾಯಿ ಮಕ್ಕಳಾಗಿ
ಈಗ ನಮ್ಮ ನಮ್ಮಲ್ಲೇ ಈಗ ನಾವು ಹಂಚಿಕೊಂಡಿದ್ದೇವೆ. ಹೇಗೆ ಹೇಳಿದ್ರೆ ಒಂದು ಈಗ ಉದಾಹರಣೆಗೆ ಬಟ್ಟೆ ವ್ಯಾಪಾರ, ಇವರು ಬಟ್ಟೆ ವ್ಯಾಪಾರ, ನಾನು ಬಟ್ಟೆ ವ್ಯಾಪಾರ, ಇವನು ಬಟ್ಟೆ ವ್ಯಾಪಾರ ಆಗಿದ್ರೆ ನಮ್ಮನಲ್ಲಿ ಇದಾಗ್ತದೆ. ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಇವರನ್ನು ಎರಡು ಅಂಗಡಿ ಆ ಕಡೆ ಇಡುದು, ಮಿಡ್ಲಲ್ಲಿ ಚಪ್ಪಲ್, ಈ ಕಡೆ ಇನ್ನೊಂದು ಫ್ಯಾನ್ಸಿ. ಅದು ನಾವು ಮಾಡಿದ ಕಾರಣ ಈ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಮೊದ್ಲಾಗೆ ಅಲ್ಲ, ಇವ್ರ ಹತ್ತಿರ ಅವನಲ್ಲಿ ಇಟ್ಟಿದ್ದಾನೆ ಬಟ್ಟೆ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಇಡುದು, ಇನ್ನೊಬ್ಬ ಅವನು ಅಲ್ಲಿಟ್ಟಿದ ಅಲ್ಲೇ. ಈಗ ಅದು ಇಲ್ಲ. ನಾವು ಈಗ ಚಪ್ಪಲ್ನವರು ಮೂರು ಅಂಗಡಿ ಬಿಟ್ಟು ಹಾಗೆಲ್ಲ ಮಾಡಿದ ಕಾರಣ ಆ ವಾತಾವರಣ ಇಲ್ಲ, ಅದು ಮೊದಲಿತ್ತು, ಈಗೆಲ್ಲ. ಇನ್ನೊಂದು ನೀವು ಹೇಳಿದಾಗೆ ಒಂದು ಮಹಲ್ನವರು, ಒಂದು ಚಿಲ್ಲರೆ ವ್ಯಾಪಾರ ಅಂಗಡಿಯವರು, ಅದೇ ರೀತಿ ನಾವು ಬೀದಿ ಬದಿ ವ್ಯಾಪಾರ. ನಾವು ತಿಳ್ಕೊಂಡಿವ್ ಮಹಲ್ಗಳು ಎಲ್ಲ ಬಂದ್ರೆ ನಮ್ಮನ್ನೆಲ್ಲ ನಮ್ಮ ಹತ್ರ ಬರುವಂತ ಜನಗಳೇ ಬೇರೆ, ಮಹಲಿಗೆ ಹೋಗುವಂತ ಜನಗಳೇ ಬೇರೆ. ಉದಾಹರಣೆ ನಾನು ಮಹಲಿಗೆ ಹೋಗ್ತೇನೆ, ಏನು ನನ್ನ ಮಕ್ಕಳು ಹೆಂಡತಿಗಳು ಕರ್ಕೊಂಡು ತಿರುಗಾಡಿಕೊಂಡು ಹೋಗ್ತೇವೆ. ಅಲ್ಲಿ ತಕೊಳ್ಳುವಂತ ಜನಗಳೇ ಬೇರೆ. ರೈಟ್, ಖಂಡಿತ. ನಿಮ್ಮ ಕಸ್ಟಮರೇ ಬೇರೆ, ಅವರ ಕಸ್ಟಮರೇ ಬೇರೆ, ನಮ್ಮ ಹತ್ರ ಬರುವಂತ ಕಸ್ಟಮರೇ ಬೇರೆ. ನಮ್ಮ ಹತ್ರ ಮಧ್ಯಮ ವರ್ಗದವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ನೀವು ಉದಾಹರಣೆಗೆ ಸಾಯಂಕಾಲ ಹೊತ್ತು ಸ್ಟೇಟ್ ಬ್ಯಾಂಕ್ ಹತ್ರ ನಿಂತ್ಕೊಂಡು ಅರ್ಧ ಗಂಟೆ ನೋಡಿ ಸಾಕು, ಕಾರ್ಗಳಲ್ಲಿ ಬಂದು ತರಕಾರಿ ತಗೊಂಡು ಹೋಗ್ತಾರೆ. ಎಸ್ ಸರ್, ಒಂದು ಕರೆ ಇದೆ, ಫೋನ್ ಕರೆ ಇದೆ. ಮುಸ್ತಫಾ ಅವರು ದೂರವಾಣಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ, ಕರೆ ಕಟ್ ಆಗಿದೆ, ಮತ್ತೊಮ್ಮೆ ಮಾಡೋಣ. ಎಸ್ ಮುಸ್ತಫಾ ಅವರು ನಿಮ್ಮ ಅಧ್ಯಕ್ಷರು? ಅಧ್ಯಕ್ಷ ಇರಲಿ. ರೈಟ್, ನೀವು ಕೇಳಿದ ಇಲ್ಲಿ ಈ ಒಂದು ಬದಲಾವಣೆಗಳು ಇವತ್ತು ದೇಶದಾದ್ಯಂತ ಈ ಮಟ್ಟದ ಒಂದು ವ್ಯಾಪಾರವನ್ನು ಮಾಡತಕ್ಕಂಥವ್ರು ಎಲ್ಲರಲ್ಲಿ ಈ ರೀತಿಯಾದಂಥ ಒಂದು ಕ್ರಿಯಾಶೀಲತೆ ಬರಬೇಕಾಗಿದೆ, ಹೊಂದಾಣಿಕೆ, ಯಾವ್ಯಾವ ಅಂಗಡಿ ಪಕ್ಕದಲ್ಲಿ ಯಾರು ಏನಂತಕ್ಕಂಥದ್ದು. ಇದರ ಜೊತೆ ಜೊತೆಗೇನೆ ಈಗ ಪ್ರತಿಯೊಂದು ವರ್ಗದಲ್ಲಿ ಕೂಡ ಈಗ ನಮ್ಮಲ್ಲಿ ಸಮಾಜದಲ್ಲಿ ಶಿಕ್ಷಿತರು, ಸುಶಿಕ್ಷಿತರು, ಅಶಿಕ್ಷಿತರು, ಹಾಗೆ ಹೀಗೆ ಅಂತಕ್ಕಂಥ ಹಿಮ್ಮುಖದ ವರ್ಗಗಳು ಕೂಡ ಹುಟ್ಟಿಕೊಳ್ತಾ ಇದೆ. ಸುಶಿಕ್ಷಿತರು ಇವತ್ತು ಕ್ಲಬ್ಗಳನ್ನು ಮಾಡಿಕೊಂಡು ಒಂದು ಸಾಂಸ್ಕೃತಿಕವಾಗಿ ತಮ್ಮ ಜೀವನವನ್ನು ಒಂದು ಕಳೀತಾ ಇರ್ತಾರೆ. ಇನ್ನು ಅಶಿಕ್ಷಿತರು ಕೆಲವು ಈಗೆಲ್ಲ ಒಂದು ಪರಿಕಲ್ಪನೆಗಳಿದೆ, ಅದು ಸಮಾಜಕ್ಕೆ ಯಾವುದೂ ಇಲ್ಲ, ಸಮಾಜಕ್ಕೆ ಎಲ್ಲವೂ ಒಂದೇ. ಇವ ಮೇಲು, ಇವ ಕೇಳು, ಇವ ಬಡವ, ಈ ಶ್ರೀಮಂತ ಅಂತಕ್ಕಂಥ ಯಾವ ಭಾವನೆಯೂ ಸಮಾಜಕ್ಕಿಲ್ಲ, ನಮ್ಮ ಸಂವಿಧಾನಕ್ಕಿಲ್ಲ, ನಮ್ಮ ಜೀವನಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ. ಜಾತಿ ಭೇದ ಮತ್ತೊಂದು ಅಂದರೆ ಅದೆಲ್ಲೋ ಒಂದು ಕಡೆ ಇವತ್ತಿನ ನಮ್ಮ ವರ್ಗ ಭೇದ, ನಮ್ಮ ಆರ್ಥಿಕ ಭೇದದ ನೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಜೀವಂತಿಕೆಯನ್ನು ನಾವು ಗಮನಿಸ್ತಾ ಇರ್ತೇವೆ. ಈ ನೆಲೆಗಟ್ಟಿನಲ್ಲಿ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಸಂಘಟನೆಯವರು, ನಿಮ್ಮ ವ್ಯಾಪಾರಸ್ಥರು ಎಷ್ಟು ಮಟ್ಟಿಗೆ ಎಜುಕೇಷನ್ ಇರೋರು, ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಸಬಲರಿರ್ಬೋದು, ಅಸಹಾಯಕರಿರ್ಬೋದು, ಇದೇನೇ ಇದ್ರು ಇದೆಲ್ಲವನ್ನ ಬದಿಗಿಟ್ಟು ನಿಮ್ಮದೇ ಆದಂಥ ಒಂದು ಸಾಂಸ್ಕೃತಿಕವಾದಂಥ ವಾತಾವರಣವನ್ನ ಬದುಕಿಗಾಗಿ ನೀವು ಅಂಗಡಿ ಮುಂಗಟ್ಟು ಮತ್ತೊಂದು ಮಗದನ್ನು ಮಾಡ್ಕೊಂಡಿದ್ದೀರಿ. ನಿಮ್ಮದೇ ಆದಂಥ ಒಂದು ಇವತ್ತು ಇಡೀ ಒಂದು ಪ್ರತೀಕವಾಗಿ ನೀವು ಇಡೀ ದೇಶದ, ಇಡೀ ರಾಜ್ಯದ ಬೀದಿ ಬದಿಗಿರ್ತಕ್ಕಂಥ ಕಾರ್ಮಿಕರ ಬದುಕಿನ ಪ್ರತೀಕವಾಗಿ ನೀವು ಇಲ್ಲಿದ್ದೀರಿ. ನಿಮ್ಮ ಸಂಘಟನೆ ಅಂತ ಅಲ್ಲ, ನಿಮ್ಮ ಒಬ್ಬಿಬ್ಬರು ಅಂತಲ್ಲ, ನಿಮ್ಮ ಕೇವಲ ಮಂಗಳೂರಿನ ಕಾರ್ಯಕರ್ತರು ಅಂತಲ್ಲ, ನಿಮ್ಮ ಬದುಕಿನ ರೀತಿಯಲ್ಲಿ ಬರ್ತಕ್ಕಂಥ ಈ ಒಟ್ಟಾರೆ ಸಾಂಸ್ಕೃತಿಕತೆಯನ್ನು ಯಾವ ರೀತಿಯಾಗಿ ಜೀವಂತಿಕೆಯಾಗಿ ಇಟ್ಕೊಳ್ಳಿಕ್ಕೆ ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಿ, ಏನು ಯಾವ ರೀತಿಯಾಗಿ ನೀವು ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇರ್ತೀರಿ? ಇದು ಕೂಡ ಒಂದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಹಲವಾರು ಜಾತಿ ಭೇದ ಅಂತಲ್ಲ, ಹಲವಾರು ತರದಲ್ಲಿ ಇದಿರ್ತಾರೆ. ಉದಾಹರಣೆಗೆ ಕೆಲವರಿಗೆ ಕಲೀಲಿಕ್ಕೆ ಆಸಕ್ತಿ ಇರ್ತದೆ, ಮನೆಯಲ್ಲಿ ಮನೆಯ ಪರಿಸ್ಥಿತಿಯ ಕಾರಣ ಅವರಿಗೆ ದುಡ್ದೇ ಆಗ್ಬೇಕು, ಆದ ಕಾರಣ ಶಾಲೆ ಕಲೀಲಿಕ್ಕೆ ಆಗದೆ ಅನಿವಾರ್ಯವಾಗಿ ಬೀದಿಗೆ ಬಂದಿಯಾನೆ ಅವನು. ಅದರಲ್ಲಿ ಅವನಲ್ಲಿ ಪ್ರತಿಭೆ ಇದೆ, ಅವನಿಗೆ ಜ್ಞಾನ ಇದೆ, ಕಲೀಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಅವನು ವ್ಯಾಪಾರ ಮಾಡಿಕೊಂಡೇ ಕಲ್ತವ್ರು ಎಷ್ಟೋ ಜನ ಇದ್ದಾರೆ. ಅದೇ ರೀತಿ ಸ್ಪೋರ್ಟ್ಸ್ ಮ್ಯಾನ್, ನಮ್ಮ ಗೆಳೆಯರೇ ಒಬ್ಬರಿದ್ದಾರೆ, ಎಷ್ಟೆಲ್ಲ ಮೆಡಲ್ ಸಿಕ್ಕಿದೆ ಅವರಿಗೆ ಗೊತ್ತಿದೆ. ಅದನ್ನು ಲಾಸ್ಟ್ ಟೈಮ್ ಅವರನ್ನು ಒಂದು ಕಾರ್ಯಕ್ರಮವನ್ನು ಮಾಡಿಸ್ತೇವೆ, ಸ್ಪೋರ್ಟ್ಸ್ ಮ್ಯಾನ್ ಅವ. ಖಂಡಿತ. ಅದೇ ರೀತಿ ಒಬ್ಬ ಹಾಡುಗಾರ, ಸಿಂಗರ್ ಇದ್ದಾರೆ, ಬಾಡಿ ಬಿಲ್ಡರ್ ಇದ್ದಾರೆ, ಹಲವಾರು ಇದ್ದಾರೆ. ಎಲ್ಲರೂ ಅವರಿಗೆ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಸಿಗದೆ ಖಾಲಿ ಒಂದು ಬೀದಿಯಲ್ಲಿ ಬಂದು ವ್ಯಾಪಾರ ಮಾಡಿಕೊಂಡು ಅವರ ಮನೆ ಮತ್ತು ಅವರ ಕುಟುಂಬವನ್ನು ನಿರ್ವಹಿಸ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಗಮನಿಸಿ ನಾವಂದ್ರೆ ಎಲ್ಲ ಕಡೆ ತಿರುಗಾಡ್ತಾ ಇರ್ತೇವೆ. ಸಂಘದವರಲ್ಲಿ ಹೇಗಿದ್ದಾರೆ, ನಮ್ಮ ಪ್ರತಿನಿಧಿಗಳು ಹೇಗಿದ್ದಾರೆ, ನಮ್ಮ ಎಲ್ಲ ಹೇಗಿದ್ದಾರೆ ಅಂದ್ರೆ ಎಲ್ಲ ಲಾಸ್ಟ್ ನಮ್ಮ ಮನಸ್ಸಿನಲ್ಲೇ ಬಂತು. ಅದನ್ನೆಲ್ಲ ನಾವು ಒಟ್ಟುಗೂಡಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಇದೇ ರೀತಿ ನಮ್ಮ ಸಂಘದಲ್ಲಿ ಒಂದು ತೀರ್ಮಾನ ಆಯ್ತು. ಒಂದು ಸಭೆ ಕರೆದ್ವಿ, ಫುಲ್ ಕಮಿಟಿ ಸಭೆ ಕರೆದು ಒಂದು ತೀರ್ಮಾನ ಮಾಡಿದ್ವಿ. ಏನ್ ತೀರ್ಮಾನ ಅಂತ ಹೇಳಿದ್ರೆ ಮಂಗಳೂರಿನ ಪುರಭವನದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಶ್ರಮ ಸಂಭ್ರಮ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಇದು ಈ ಕಾರ್ಯಕ್ರಮ ಮಂಗಳೂರು ಮಾತ್ರ ಅಲ್ಲ, ಭಾರತದಾದ್ಯಂತ ಸಂಚಲನ ಮೂಡಿಸಿದೆ.
ಬೀದಿ ವ್ಯಾಪಾರಸ್ಥರು, ಈಗ ನಾವು ಮಂಗಳೂರಿನಲ್ಲಿ ಹೇಗೆ ಬೀದಿ ಬದಿ, ನಮಗೆ ಉಡುಪಿದು ಕನೆಕ್ಟ್ ಬೀದಿ ವ್ಯಾಪಾರಸ್ಥರ ಅದೇ ಅದೇ ರೀತಿ ಡೆಲ್ಲಿವರೆಗೂ ಇದೆ, ಡೆಲ್ಲಿವರೆಗೂ ಇದೆ. ನಾವು ಇಲ್ಲಿ ಆಗುವ ಏನ್ ಚಟುವಟಿಕೆಗಳು ಆಗ್ತಾ ಇದೆ ಅದನ್ನೆಲ್ಲ ಅವರಿಗೆ ತಿಳಿಯೋದು, ಇಡೀ ಭಾರತದಲ್ಲಿ ಅದು ಸಂಚಲನ ಮೂಡಿಸಿದೆ ಅಂತ ಹೇಳಲಿಕ್ಕೆ ತಪ್ಪಲ್ಲ. ನಿಮ್ಮ ಮುತ್ತುರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೆ ಒಂದಷ್ಟು ಮಾತನಾಡಿ ಮುಂದುವರಿಯೋಣ. ನಮಸ್ತೆ ಮುತ್ತುರಾಜ್ ಅವರೇ. ಹಲೋ. ಇವತ್ತು ಸ್ಪಂದನ ಟಿವಿಯಲ್ಲಿ ವಿಶೇಷವಾಗಿ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಕುರಿತಂತೆ ಒಂದು ಕಾರ್ಯಕ್ರಮ, ಅವರ ಸಾಂಸ್ಕೃತಿಕ ಬದುಕಿರಬಹುದು, ಅವರ ಏನು ಒಂದಷ್ಟು ತುಮಲತೆಗಳಿರ್ಬೋದು, ಅವರ ಬದುಕಿನ ಗಂಭೀರ ಸಮಸ್ಯೆಗಳಿರ್ಬೋದು, ಅದೆಲ್ಲದ ಕುರಿತಂತೆ ಒಂದು ವಿಶ್ಲೇಷಣಾ ಕಾರ್ಯಕ್ರಮ ನಡೀತಾ ಇತ್ತು. ಆ ನೆಲೆಗಟ್ಟಿನಲ್ಲಿ ನಿಮ್ಮ ಹೋರಾಟಗಳು ಬೇರೆ, ನಿಮ್ಮ ಮಹಾನಗರ ಪಾಲಿಕೆಯವರ ಜೊತೆಗಿನ ಫೈಟ್ಗಳು ಬೇರೆ, ನಿಮ್ಮ ಜಾಗದ ಸಮಸ್ಯೆ, ಇದೆಲ್ಲವನ್ನ ಬದಿಗಿಟ್ಟು ನೋಡುವಾಗ ನಿಮ್ಮ ಒಟ್ಟಾರೆ ಇವತ್ತಿನ ಮಂಗಳೂರು ಭಾಗದಲ್ಲಿ ಇರತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರ ಬದುಕಿನ ಒಂದಷ್ಟು ನೋಟವನ್ನು ನೋಡುವಾಗ ಸಾಂಸ್ಕೃತಿಕವಾಗಿ ಯಾವ ರೀತಿಯಾಗಿ ನೀವು ಚಟುವಟಿಕೆಗಳನ್ನು ಹಮ್ಮಿಕೊಳ್ತೀರಿ ಅನ್ನೋ ಒಂದು ಪ್ರಶ್ನೆ ನಿಮಗೆ. ಯಾವ ರೀತಿಯಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವರ್ಷವಿಡೀ ಅಥವಾ ನಿಮಗೆ ಬಿಡುವಿನ ಸಮಯದಲ್ಲಿ ನಿಮ್ಮ ಸಂಘಟನೆಗಳಲ್ಲಿ ನಿಮ್ಮ ವ್ಯಾಪಾರಸ್ಥರಲ್ಲಿ ಆರ್ಗನೈಸೇಷನ್ ಸಂಘಟನೆ ಮಾಡ್ತಾ ಇರ್ತೀರಿ ತಾವುಗಳು ಅಂತ ಒಂದು ಪ್ರಶ್ನೆ ತಮಗೆ. ನಮ್ದೊಂದು ವ್ಯವಸ್ಥೆ ಮಾಡಿಕೊಟ್ಟೆ. ಓಕೆ. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟೆ. ವ್ಯಾಪಾರ ಆಗುದು ಆಗದ್ದು ನಮ್ಗೆ, ಅದು ಅಲ್ಲಿ ಹೋಗಿ ನಾವು ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಅಲ್ಲಿ ಯಾವುದು ಒಂದು ಸೌಕರ್ಯ ಮಾಡಲಿಲ್ಲ ಸರ್. ಇಲ್ಲಿ ನಾವು ಇಲ್ಲಿ ಕೂತ್ಕೊಂಡು ವ್ಯಾಪಾರ ಇಲ್ಲಾದ್ರೆ ವ್ಯಾಪಾರ ಆಗ್ತದೆ, ಅದೇ ಅಲ್ಲಿ ಆಗುದಿಲ್ಲ. ಆದ್ರೂ ನಾವು ಹೋಗ್ತೇವೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕು, ಒಳ್ಳೆ ದಾರಿ ಆಗ್ಬೇಕು, ಜನರಿಗೆ ಅನುಕೂಲ ಆಗ್ಬೇಕು, ಅವರಿಗೆ ನಡ್ಕೊಂಡು ಹೋಗ್ಬೇಕು. ಅದು ಕೆಲವು ಸಮಯ ತೆಗೆದುಕೊಳ್ಬಹುದಾ ಅಂತ. ಕೆಲವು ಸಮಯ ತೆಗೆದುಕೊಳ್ಳುತ್ತೆ ಅದೆಲ್ಲ ಆಗೋದಕ್ಕೆ. ಆತರ ಆದ್ರೆ ಏನ್ ಮಾಡುದು ಸರ್, ಅಲ್ಲಿವರೆಗೂ ಕೂಡ ಕುಂಠಿತವಾಗಿ ನಡೆಯುತ್ತೆ ನಿಮ್ಮ ವ್ಯವಹಾರ ಅಂತ. ಎಸ್, ಧನ್ಯವಾದಗಳು ತಮಗೆ. ಓಕೆ ಓಕೆ, ಒಂದ್ ಸಣ್ಣ ಬ್ರೇಕ್ ತೆಗೆದುಕೊಂಡು ನಾವು ಮತ್ತೆ ಮುಂದುವರಿಯೋಣ ಸರ್. ಬೀದಿ ಬದಿಯಲ್ಲಿ ತಮ್ಮದೇ ಆದಂತಹ ನೋವು ನಲಿವುಗಳನ್ನ ಉಂಡು, ತಮ್ಮದೇ ಆದಂತಹ ಹೋರಾಟಗಳ ಮಧ್ಯೆ ತಮ್ಮದೇ ಆದಂತಹ ಸಾಂಸ್ಕೃತಿಕ ಬದುಕನ್ನ ವೈಯಕ್ತಿಕ ಬದುಕನ್ನ ಕೂಡ ಹೊಂದಿರ್ತಾರೆ. ಅಂತ ವೈಯಕ್ತಿಕ ಬದುಕಿನ ಚಹರಿ ಹೇಗಿದೆ ಅನ್ನುವುದರ ಬಗ್ಗೆ ಒಂದು ಪುಟ್ಟ ವಿಶ್ಲೇಷಣೆ ಈ ಕಾರ್ಯಕ್ರಮದ ಮೂಲಕ ನಡೀತಾ ಇದೆ. ಇದು ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದ್ಮೇಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನೀವು ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾ ಇದ್ರಿ. ಅದೇ ಶ್ರಮ ಸಂಭ್ರಮ ಕಾರ್ಯಕ್ರಮ ಹೇಳಿದಲ್ಲ, ಇಡೀ ಭಾರತದಲ್ಲಿ ಒಂದು ಸಂಚಲನ ಮೂಡಿಸಿದೆ ಈ ಕಾರ್ಯಕ್ರಮದ ವಿಶೇಷತೆ ಅಂತ ಏನ್ ಹೇಳಿದ್ರೆ, ಬೀದಿ ಬದಿ ವ್ಯಾಪಾರಸ್ಥರು ಅವರಲ್ಲಿರುವ ಪ್ರತಿಭೆಯನ್ನು ಅಲ್ಲಿ ತೋರಿಸುವಂತದ್ದು. ಈಗ ಉದಾಹರಣೆ, ಒಂದು ಚಿಕ್ಕ ಯಾವುದೋ ಒಂದು ಹಾಲಲ್ಲಿ, ಚಿಕ್ಕ ಹಾಲಲ್ಲಿ ಮಾಡುದು, ಒಂದು 10-20 ಜನ ಬರ್ತಾರೆ, ಒಂದು 50 ಜನ ಬಂದು ನೋಡುವಂತದ್ದು ಹೋಗುದು. ಆದ್ರೆ ಮಂಗಳೂರಿನ ಪುರಭವನದಲ್ಲಿ ಮಾಡುವ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಭಿನ್ನತೆ ಇದೆ. ಖಂಡಿತ ಖಂಡಿತ, ಒಂದು ಪ್ರತಿಷ್ಠಿತ ಒಂದು ಎಲ್ಲ ಸಾರ್ವಜನಿಕರು ಬಂದು ನೋಡುವಂತದ್ದು, ಯಾವ್ದು ಟಿಕೆಟ್ ಇಲ್ಲ, ಫ್ರೀ, ಸಾರ್ವಜನಿಕರು ಬಂದು ನೋಡುವಂತದ್ದ ಅಂತ. ಆ ಕಾರ್ಯಕ್ರಮ ಒಳ್ಳೇದಾಗ್ಬೇಕು ಅಂತ ಹೇಳಿ ನಮ್ಮ ಬಯಕೆ ಇತ್ತು, ಅದನ್ನು ಮೀರಿ ಹೋಗಿದೆ ಅದು. ನಾವು ಪ್ರತಿಭೆಯನ್ನು ಗುರುತಿಸಿದ್ದೇವೆ, ಹಾಡು ಹೇಳುವುದು, ಚಿಕ್ಕ ಚಿಕ್ಕ ಸ್ಕಿಟ್ ಮಾಡುವಂತದಿರ್ಲಿ, ಡ್ಯಾನ್ಸ್ ಮಾಡುವಂತದಿರ್ಲಿ, ಅಂತದನ್ನೆಲ್ಲ ಮಾಡಿ ಆ ಕಾರ್ಯಕ್ರಮ ಮಾಡಿದ್ದೇವೆ. ಅದರ ಪೂರ್ವಭಾವಿಯಾಗಿ ಒಂದು ದಿನ ಕ್ರೀಡೋತ್ಸವ ಮಾಡಿದ್ದೇವೆ. ಆ ಕ್ರೀಡೋತ್ಸವ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಹೇಳುದು ಈಗ ನಾವು ಟಿವಿಯಲ್ಲಿ ನೋಡ್ತೇವೆ, ಫುಟ್ಬಾಲ್ ನೋಡ್ತೇವೆ, ಕಬಡ್ಡಿ ನೋಡ್ತೇವೆ, ಕ್ರಿಕೆಟ್ ನೋಡ್ತೇವೆ, ಇನ್ನಿತೆಲ್ಲ ನೋಡ್ತೇವೆ. ಆ ಮಾಡಿದ ನಂತರ ನಮಗೆ ಅನುಭವ ಆಯ್ತು, ಬೀದಿ ವ್ಯಾಪಾರಿಯಲ್ಲೂ ಇಂಥ ಕ್ರೀಡಾಪಟು ಇದ್ದಾರ ಅಂತ ಹೇಳಿ. ಕಬಡ್ಡಿ ಆಡ್ಲಿಕ್ಕೆ 10-12 ಟೀಮ್ ಆಗಿದೆ, ನೀವೇ ಎಣಿಸಿ. ಒಂದು ಇಡೀ ದಿನ ಮಾಡಿದ್ರು ಆಟ ಮುಗಿಲಿಲ್ಲ, ಅಷ್ಟು ಒಂದು ಇಂಟ್ರೆಸ್ಟ್ ಅಲ್ಲಿ ಕಬಡ್ಡಿ, ಹಗ್ಗ ಜಗ್ಗಾಟ, ಕ್ರಿಕೆಟ್, ಇನ್ನಿತರ ಬೇರೆ ಬೇರೆ ವೆರೈಟಿಯ ನಾವು ಸ್ಪೋರ್ಟ್ಸ್ ಅನ್ನು ಕ್ರೀಡೆಯನ್ನು ಮಾಡಿದ್ದೇವೆ. ಅಲ್ಲಿ ಗೆದ್ದಂತ ಕ್ರೀಡಾಪಟುಗಳಿಗೆ ಶ್ರಮ ಸಂಭ್ರಮ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಿದ್ದೇವೆ. ಆಗ ನಮ್ಗೆ ಗೊತ್ತಾಗಿದೆ, ಒಳ್ಳೊಳ್ಳೆ ಕ್ರೀಡಾಪಟು ಬೀದಿ ಬದಿಯಲ್ಲಿ ಇದ್ದಾರೆ, ಒಳ್ಳೊಳ್ಳೆ. ನಾವು ಟಿವಿಯಲ್ಲಿ ಹೇಗೆ ನೋಡ್ತೇವೆ, ಹೈಡ್ ಆಗಿರ್ತದೆ, ಅಂತ ಒಂದು ಆಸಕ್ತಿ ಇರುವವರು ಅವರಿಗೆ ತೋರಿಸ್ಲಿಕ್ಕೆ ಆಗದ ಕಾರಣ ಮುಚ್ಚಿ ಹೋಗ್ತಾ ಇದೆ. ಈ ಒಂದು ವೇದಿಕೆ ಏನಾಗಿದೆ ಅಂತ ಹೇಳಿದ್ರೆ, ಅವರನ್ನು ಪುಷ್ ಮಾಡಿ ಮೇಲೆ ಮಾಡುವಂತೆ ಮಾಡಿತು. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದಕ್ಕೆ ನಮ್ಮ ಮಾನ್ಯ ಕಮಿಷನರ್ ಬಂದಿದ್ರು, ಈಗಿನ ನಜೀರ್ ಇದ್ದಾರಲ್ಲ, ಅವರು ಬಂದಿದ್ರು, ಅವರೊಂದು ಮಾತು ಹೇಳಿದ್ರು,
ಬೀದಿ ಬದಿ ವ್ಯಾಪಾರಸ್ಥರು ಒಂದು ಈ ಶ್ರಮಸಂಭ್ರಮ ಕಾರ್ಯಕ್ರಮ ಮಾಡಿದಿರಿ, ಹೇಗೆ ಮಾಡಿದಿರಿ ಅಂತ ಹೇಳಿದ್ರೆ, ಒಂದು ಕಾಲೇಜ್ ಸ್ಟೂಡೆಂಟ್ನವರು ಹೇಗೆ ಅಚ್ಚುಕಟ್ಟಾಗಿ ಎಲ್ಲ ಅವರೇ ವ್ಯಾಲಂಟಿಯರ್ಸ್ ಆಗ್ಲಿ, ಅವರು ಎಲ್ಲ ಸ್ಟೇಜ್ ಅಲ್ಲಿ ನಿಂತು ಮಾತಾಡೋದಾಗ್ಲಿ, ಎಲ್ಲಾನು ಅವ್ರ ಕಾಲೇಜ್ ಸ್ಟೂಡೆಂಟ್ ಅವ್ರು ಹೇಗೆ ಮಾಡ್ತಾರ, ಅಷ್ಟೊಂದು ಸ್ಫೂರ್ತಿ, ಅಷ್ಟೊಂದು ಬಹಳ ಒಳ್ಳೆ ಅವರು ಹೊಗಳಿದ್ದಾರೆ, ಕೆಲವು ಪೇಪರ್ಗಳಲ್ಲಿ ಬಂದಿದೆ. ಹೀಗೆ ಅದೊಂದು ಆ ಕಾರ್ಯಕ್ರಮ ಒಳ್ಳೆ ನೆನಪಾಗಿ ಒಳ್ಳೆಯದಾಗಿದೆ. ಈಗ ಒಂದು ನಿಮ್ಮ ಶ್ರಮ ಸಂಭ್ರಮದ ಬಗ್ಗೆ ತುಂಬಾ ಸವಿಸ್ತಾರವಾಗಿ ನಿಮ್ಮ ಸಹಚರರು ಹೇಳಿದ್ರು. ನೀವು ಗಮನಿಸಿದ ಹಾಗೆ ಇವತ್ತು ಒಂದು ಸಣ್ಣ ಹೋಟೆಲ್ ಮಾಡ್ತಾ ಇರ್ತಾರೆ. ಈಗ ನಾವು ವಿದೇಶಗಳಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರ ಪ್ರತಿಭೆಗಳು ಇವತ್ತು ಗೂಗಲಲ್ಲಿ ಹುಡುಕಿ ಹುಡುಕಿ ನೋಡುವಂಥ ಟ್ರೆಂಡ್ ಬಂದಿದೆ ಇವತ್ತು. ಅಂದರೆ ಉದಾಹರಣೆಗೆ ಒಂದು ಬ್ರೆಡ್ ಕಟ್ ಮಾಡುವುದು, ಒಂದು ಹಣ್ಣು ಕಟ್ ಮಾಡುವುದು, ಅದೆಲ್ಲ ಅವ್ರದ್ದು ಸುಮಾರು ಮ್ಯಾಜಿಕ್ ಎಲ್ಲ ಇರ್ತದೆ, ಅದು ಅಷ್ಟು ಅಭ್ಯಾಸ ಆಗಿರ್ತದೆ ಮೀನು ಕಟ್ ಮಾಡುವುದು ಅದೆಲ್ಲ. ಸೊ ಅಂತಹ ಒಂದು ಅಷ್ಟು ಅಭ್ಯಾಸಗತ, ಅಷ್ಟೊಂದು ರೂಢಿಗತ ಆಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಗಮನಿಸ್ತಾ ಇರ್ತೇವೆ. ಏನೇ ಒಂದು ಅವ್ರು ಕೆಲಸ ಮಾಡ್ತಿರ್ಬೇಕು ಅಷ್ಟು ಎಕ್ಸ್ಪರ್ಟ್ ಅದರಲ್ಲಿ ಅನುಭವ, ಅದು ಮತ್ತೊಬ್ಬರಿಗೆ ಮನೋರಂಜನೆಯನ್ನು ಕೊಡುವಷ್ಟು ಮಟ್ಟಿಗೂ ಕೂಡ ಅನುಭವವನ್ನು ಇವತ್ತು ಬಟ್ಟೆ ಅಂಗಡಿಯವರು ಬೀದಿ ಬಲ್ಲಿರ್ತಕ್ಕಂಥವ್ರು ಸಾವಿರ ಬಟ್ಟೆ ತೆಗೆದ್ರೆ ಟಕ 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 ಒಂದು ನಿಮಿಷದ ಎರಡು ನಿಮಿಷದಲ್ಲಿ ಅದನ್ನ ಮಡಚಿರ್ತಕ್ಕಂಥದ್ದು, ಅವ್ರದ್ದೇನೋ ಒಂದು ಇಷ್ಟುದ್ದದ್ದೇನಿದ್ರೆ ಅದನ್ನ ಹಾಗೆ ಈಗ ಮಾಡಿ, ಅದೊಂದು ಮ್ಯಾಜಿಕ್ ನಿಮ್ಮ ಗ್ರಾಹಕರಿಗೆ ಬಂದಂಥ ನಿಮ್ಮ ಈ ಥರದ್ದು ಒಂದು ಇದೆಲ್ಲ ನೀವು ನೋಡಿರ್ತೀರಿ, ಗಮನಿಸಿರ್ತೀರಿ ಅಲ್ಲಿ ಇಲ್ಲಿ. ನಿಮ್ಮ ಬಳಿ ಆ ಥರದ ವಿಶೇಷವಾದಂಥ ಪ್ರತಿಭೆಗಳು, ಆ ಥರದ ಚಟುವಟಿಕೆ ನೀವು ನೋಡಿದ ಹಾಗೆ ಯಾವ ರೀತಿಯಾಗಿ ನಡೀತಾ ಇರ್ತದೆ ಈ ಭಾಗದಲ್ಲಿ? ನೀವು ಬಟ್ಟೆ ಇದು ಮಾಡಿ ಈಗ ಒಂದು ಮಿರ್ಚಿ ಕರಿಯೋದ್ರಲ್ಲಿ ಟಕ್ ಅಂತ ಒಂದೇ ಕೈಯಿಂದ ಐದು ಮಿರ್ಚಿ ಕರೀತಾರೆ ಅಂಗಡಿಯವರು, ಅದೇನೋ ಒಂದು ವಿಶೇಷತೆ ಇರುತ್ತೆ, ವೆರಿ ರಿಸ್ಕಿ ಕೂಡ. ನಮ್ಮಲ್ಲಿ ಇದ್ದ ಎಕ್ಸ್ಪೀರಿಯನ್ಸ್ ಜನ ಅಂತ ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ, ಹಾಗೆ ಮಾಡುವವರು ಬಟ್ಟೆ ವ್ಯಾಪಾರದಲ್ಲಿದ್ದಾರೆ, ನೀವು ಹೇಳಿದಾಗೆ ಆಮ್ಲೆಟ್ ಮಾಡುವವರು, ಚರ್ಮುಡಿ ಮಾಡುವವರು ಎಲ್ಲ ಇದ್ದಾರೆ ನಮ್ಮಲ್ಲಿ ಇದ್ದಾರೆ. ಅದು ಹೇಗೆ ಅಂದ್ರೆ ಒಂದು ಕುತೂಹಲ ಬರ್ತದೆ, ನೀವು ಮಾಡುವ ಒಂದು ಚಟುವಟಿಕೆಗಳು, ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಮಾಡುವ ಚಟುವಟಿಕೆಗಳು ಗ್ರಾಹಕರಿಗೆ ಏನೋ ಒಂದು ಖುಷಿ ಕೊಡ್ತದೆ. ಈಗ ನಾವು ಹಾಗಂತ ಅಂದ್ರೆ ಉದಾಹರಣೆಗೆ ನಾವು ಮಾಲ್ಗಳಲ್ಲಿ ಮತ್ತೊಂದು ಕಡೆ ಅದು ಶೋಕೇಸ್ ಅಲ್ಲಿ ಇಟ್ಟಿರ್ತಾರೆ ಒಂದು ಇದನ್ನ, ಅಲ್ಲಿ ಶೋಕೇಸು ಮತ್ತೊಂದು ಮುಗಿದೊಂದು ಆ ರಿಚ್ನೆಸ್ಸು ಆ ಎಲ್ಲದಕ್ಕೂ ನಾವು ಮಾರು ಹೋಗ್ತಕ್ಕಂಥ ಸಂಸ್ಕೃತಿ ಇರುವಾಗ ಆಕರ್ಷಣೆ ಆಗ್ತಕ್ಕಂಥ ಸಹಜವಾದದ್ದು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಇವರ ಚಟುವಟಿಕೆಯಿಂದ ಇರ್ತಾರೆ, ಈ ಕೈಯಿಂದ ಈ ಕೈ, ಆ ಚಟುವಟಿಕೆ ಗ್ರಾಹಕರನ್ನ ಆಕರ್ಷಣೆ ಮಾಡ್ತದೆ, ಗ್ರಾಹಕರನ್ನ ಆಕರ್ಷಣೆ ಮಾಡ್ತದೆ, ಸ್ವಲ್ಪ ಎಂಟರ್ಟೈನು ಮಾಡ್ತದೆ. ಅದು ಮತ್ತೊಬ್ಬರನ್ನ ಏನೋ ಒಂದು ಈ ಕಬ್ಬಿನ ಹಾಲು ಮಾರ್ತಾ ಇರ್ತಾರೆ, ಅದೇನೋ ಒಂದು ನೀರಿನಿಂದ ಒಂದು ಗೇಮ್ ಹೀಗೆ ಮಾಡೋದನ್ನು ನಾವು ಗಮನಿಸ್ತಾ ಇರ್ತೇವೆ. ಇಂತಹ ಮನೋರಂಜನೆಯ ಜೊತೆಗೆ ವ್ಯಾಪಾರ ಮತ್ತು ಗ್ರಾಹಕರನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ತಂತ್ರಗಳು, ಇದು ಕೂಡ ನಿಮ್ಮ ಬೀದಿ ಬದಿ ವ್ಯಾಪಾರಸ್ಥರಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಲೀಲಿದು ಅವಶ್ಯಕತೆ ಇದೆ ಅನಿಸ್ತಾ ಇದೆ ಅಂತ. ನೀವು ಈಗ ಕೆಲವರು ಇದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ, ನೀವು ಇದನ್ನು ಗಮನಿಸಿದ್ದೀರಿ, ಇದು ಯಾವ ರೀತಿಯಾಗಿ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತದೆ ಅಂತಕ್ಕಂಥದ್ದು ನಿಮಗೆ ಸ್ವತಃ ನಿಮ್ಮ ಅನುಭವಕ್ಕೆ ಬರುವ ಹಾಗೆ ಈ ಥರದ ಒಂದು ವೃತ್ತಿ ಕೌಶಲ್ಯಗಳು ಅದು ನೋಡಿದ್ದೇವೆ ನಾವು. ಸಹ ನೂಡಲ್ಸ್ ಮಾಡ್ತಾರೆ ಅವರು, ಮೇಲೆ ಮಾಡಿ ಇದು ಮಾಡ್ತಾರೆ, ಆಮ್ಲೆಟ್ ಎಲ್ಲ ಮಾಡ್ತಾರೆ, ಮತ್ತೆ ಸುಮಾರು ಇದೆಲ್ಲ ಅವರೇ ಬಟ್ಟೆ ಹೇಳಿದಾಗೆ ಬಟ್ಟೆ ಎಲ್ಲ ಇದು ಮಾಡ್ತಾರೆ. ನಮ್ಮಲ್ಲಿ ಸಹ ಕಲೆಗಳು ಜನ ಉಂಟು, ಬೀದಿ ಬದಿ ವ್ಯಾಪಾರ ಅಂದ್ರೆ ಹಾಗೆ ಇದ್ದಾರೆ. ಎಲ್ಲರೂ ಮಾಲ್ಗಳಿಗೆ ಹೋಗಿ ತಗೊಳ್ಳೋದಿಲ್ಲ, ಬೀದಿ ಬದಿಯಲ್ಲಿ ಒಂದು ಗಾಡಿ ಇಡ್ತಾರೆ, ಅಂದ್ರೆ ಮಾವಿನ ಹಣ್ಣ ತರಕಾರಿ ಏನು ಇರ್ತಾರೆ ಹೋಗುವಾಗ ಮನೆಗೆ ಎಷ್ಟು ತಗೊಂಡೋಗ್ತಾರೆ, ಒಂದು ಕೆಜಿ ಎರಡು ಕೆಜಿ ಆಗಿ ಎಲ್ಲರೂ ಮಾಲ್ಗೆ ಹೋಗೋದು. ಆದರೆ ಬೀದಿ ಬೀದಿ ವ್ಯಾಪಾರ ಬರೋದು, ಬಡವರು ಸಹ ಬರ್ತಾರೆ, ಶ್ರೀಮಂತ ಸಹ ಬರ್ತಾರೆ. ಈಗ ಮಾಲ್ಗಳು ಹೋಗ್ತಾರೆ ಅಂತ ಹೇಳ್ತಾರೆ, ಅದು ಇದ್ದವರು ಹೋಗ್ತಾರೆ. ನಮ್ಮಂತ ಬಡವರು ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು ಅಷ್ಟೇ, ಅಲ್ಲಿಂದ ಸಾಮಾನು ತಗೊಳ್ಲಿಕ್ಕೆ ಬರ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಬಟ್ ಹೋಟೆಲ್ಗಳು, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದ್ರೆ 200-300 ರೂಪಾಯಿ ಊಟ, ನಮ್ಗೆ ಅಲ್ಲೇ ಸಣ್ಣ ಪುಟ್ಟ ಕ್ಯಾಂಟೀನ್ಗಳ ಹೋಟ್ಲಲ್ಲೇ ಒಂದು 50-30 ರೂಪಾಯಿ ಊಟ ಮಾಡ್ಕೊಳ್ತೇವೆ ನಾವು. ದೊಡ್ಡ ದೊಡ್ಡ ಹೋಟ್ಲಿಗೆ ನಮ್ಗೆ ಸಾಧ್ಯ, ನಮ್ಗೆ ಮನೆ ನೋಡ್ಬೇಕು, ಮಕ್ಕಳ ಫೀಸ್ ನೋಡ್ಬೇಕು, ನಾವು ಸಹ ನಮ್ಮ ತಂದೆ ಇದ್ರು ವ್ಯಾಪಾರ ಮಾಡುವಾಗ, ನಾನು ಸಹ ಬೀದಿ ಬೀದಿ ವ್ಯಾಪಾರ ಮಾಡಿ, ನಮ್ಮ ತಂದೆ ಆಗ ಬೀದಿ ಬೀದಿ ವ್ಯಾಪಾರ ಮಾಡ್ಬೇಡಪ್ಪ ನೀನು, ಅಷ್ಟು ತೊಂದರೆ ಇತ್ತು, ಅಷ್ಟು ತೆಗೊಳ್ಳುದು, ಓಡುದು, ಬೈಯೋದು ಅಲ್ಲ, ಕಷ್ಟ ತುಂಬಾ ವ್ಯಾಪಾರ ಅಂದ್ರೆ ನಮ್ಗೆ. ನಾನು ಸಹ 8th class ವರೆಗೆ ಕಡ್ತೀನಿ ಇಲ್ಲೇ ಮಂಗಳೂರಲ್ಲಿ BM ಸ್ಕೂಲಲ್ಲಿ ಕಲಿತು, ಬೀದಿ ವ್ಯಾಪಾರಸ್ಥಕ್ಕೆ ಬೀದಿ ವ್ಯಾಪಾರಕ್ಕೇನೆ ಬಂದೆ. ನಾನು ಸಹ ನಡೆಸುದು ಎಂತ ಬೀದಿ ಬೀದಿ ವ್ಯಾಪಾರ, ಯಾವಾಗ ನೋಡಿದ್ರೆ ಇದನ್ನ ಎಲ್ಲರಿಂದ ಕಂಪ್ಲೇಂಟ್, ಬೀದಿ ವ್ಯಾಪಾರ ಎಂತ ನಾವು ಅದ್ರಲ್ಲಿ ನಮ್ಗೆ ಈಗ ಅದು ರೂಢಿ ಆಗ್ಬಿಟ್ಟಿದೆ. ಈಗ ಬೀದಿ ಬದಿ ಬಿಟ್ಟು ನಮ್ಗೆ ದೊಡ್ಡ ವಿದೇಶಕ್ಕೆ ಹೋಗಿ ಸೇರ್ ನಾವು ಹೋಗುದಿಲ್ಲ. ಈಗ ವಿದೇಶದಲ್ಲಿ ಹೋಗಿ ಬಂದವರು ಏನಿಲ್ಲ ಕೆಲಸ, ಪಾಪ ಲಾಚಾರ ಆಗಿ ಏನಿಲ್ಲ, ಹೊಟ್ಟೆ ಗತಿಯಿಲ್ಲ, ಅವ್ರು ಏನಾದ್ರು ಬೀದಿ ಬದಿಲಿ ಹಾಕಿ ತಗೊಂಡೋಗ್ರು. ನಮ್ಮಲ್ಲಿ ತುಂಬಾ ಮಂದಿ ಇದ್ದಾರೆ, ಯಾರು ಸಹ ಬೇಡ. ನಮ್ಮ ತಮ್ಮನಿಗೆ ನಾನು 8th class ಕಲ್ತಿದ್ದೇನೆ, ನಮ್ಮ ತಂದೆ ತೀರಿದ್ರು 5 ವರ್ಷ ಆಯ್ತು. ಈಗ ಬೀದಿ SLC ಮಾಡಿ ಬೀದಿ ಬದಿಗೆ ಬಂದ, ನಾ ಹೇಳಿದ ಬೀದಿ ಬದಿಗೆ ಬರೋದು ಬೇಡ ನೀನು,
ಸೀದ ಕಲಿ ಅಂತ ಡಿಗ್ರಿ ಮಾಡಿ ಈಗ ಮೈಸೂರಲ್ಲಿ ಕೆಲಸಕ್ಕೆ ಸೇರಿದ್ದೇನೆ ಅಕೌಂಟಿಂಗ್ ಆಗಿ. ನಾನು ಹೇಳ್ದೇನೆ ಅವನಿಗೆ ಬಿದ್ದು ಬದಿ ವ್ಯಾಪಾರ ನೀನು ಬರಬೇಡ ಅಂತ. ಅಷ್ಟು ಕಷ್ಟ ಇತ್ತು ತುಂಬಾ. ನಾವು ಸಹ ಕಲಿಯುವಾಗ ನಮ್ಮ ತಂದೆಯವರು ತಂದು ಕೊಡ್ಲಿಕ್ಕೆ ಕಷ್ಟ ತುಂಬಾ ಇತ್ತು. ನಾವು ಸಹ ತುಂಬಾ ಬಡವರು, ಬಡವರಿಂದ ಮೇಲೆ ಬಂದದ್ದು. ಏನು ಬೆಳೆ ಅಂದ್ರೆ ಅಂಬಾನಿ ಹೇಳಿದ್ರೆ ಆಗ್ಲಿಲ್ಲ, ಅದು ಹೇಳುದು ಹಾಗೆ. ನಾವು ಈಗ ಅಷ್ಟು ಕಷ್ಟದಲ್ಲಿ ನಾವು ಬೆಳೆದು ದೊಡ್ಡದಾದ ನಮ್ಮ ತಮ್ಮನಿಗೆ ಹೇಳಿದೆ, ನೀನು ಕೆಲಸ ಮಾಡಿ ಒಂದು ಆಫೀಸಲ್ಲಿ, ಗೊತ್ತು, ಏನಾದರೂ ರಿಪೋರ್ಟರ್ ಆಗು, ಏನಾದರೂ ಒಂದು ಕೆಲಸ ಮಾಡು. ಆದರೂ ಇದಕ್ಕೆ ಬರಬೇಡ ಅಂತ ನಾನು ಸಹ ಅವನು ಕಲಿಸಿ ಕಳಿಸಿದ್ದೇನೆ. ಬೀದಿ ಬದಿ ವ್ಯಾಪಾರಸ್ಥ ಅಂದರೆ ಸುಲಭ ಅಂತ ಹೇಳ್ತಾರೆ, ತುಂಬಾ ಕಷ್ಟ ಉಂಟು. ತಗೊಂಡು ಬಂದು ಹಾಕಿ ಅದು ಧೂಳು ಹೊಡೆದು ಗ್ರಾಹಕರಿಗೆ ಕೊಟ್ಟು ಅದು ಮಾಡಿ ಇಟ್ಟು ಅದು ತುಂಬ ಕಷ್ಟ ಉಂಟು. ಬೇರೆಯವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರ ದೊಡ್ಡ ಇದ್ರು ಅದು ಅವರವರ ಕಷ್ಟ ಅವರೇ ಗೊತ್ತು. ಖಂಡಿತ ಖಂಡಿತ, ಯಾವುದೇ ಕೆಲಸ ಸುಲಭ ಸುಲಭ ಅಲ್ಲ. ಯಾವುದು ಅಷ್ಟು ಬಡವರಿಗೆ ಅಂತ ಕಷ್ಟ ಗೊತ್ತುಂಟು. ಅದ್ರ ಯಾರಿಗೆ ಬೈಲಿಕ್ಕೆ ದೂರ್ಲಿಕ್ಕೆ ನಾವು ಜನರಿಗೆ ಸೇವೆಗೆ ಇರುವುದಷ್ಟೇ, ಜನರಿಗೆ ತೊಂದರೆ ಕೊಡ್ಲಿಕ್ಕೆ ನಾವಿಲ್ಲ. ರೈಟ್ ರೈಟ್. ಎಸ್, ಹಾಗೆ ಸಂತೋಷ್ ಕುಮಾರ್ ಅವರು, ತಮಗೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ. ಇವತ್ತು ಕೆಲವು ಜನಕ್ಕೆ ಒಂದು ಮನಸ್ಸಿನಲ್ಲಿ ಇರ್ತದೆ, ಬೀದಿ ಬದಿಲಿರೋ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಕಡಿಮೆ ಕ್ವಾಂಟಿಟಿ ಕ್ವಾಲಿಟಿಯ ಒಂದು ಅಥವಾ ಈ ನಕಲಿ ವಸ್ತುಗಳನ್ನ ಬಳಸ್ತಾ ಇರ್ತಾರೆ, ಅಥವಾ ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂಥ ಪದಾರ್ಥಗಳನ್ನ ಏನೋ ಒಂದು ತಮಗೆ ಸುಲಭಕ್ಕೆ ಸಿಗೋದನ್ನ ತಂದು ಹಾಕಿ ಮಾಡಿಕೊಡ್ತಾರೆ. ಹಾಗಾಗಿ ಅಲ್ಲಿ ತಿನ್ನಬಾರ್ದು, ಅಲ್ಲಿ ಮಾಡಬಾರ್ದು, ಅಲ್ಲಿ ತಗೋಬಾರ್ದು, ಕ್ವಾಲಿಟಿಯಲ್ಲಿ ಇದಾಗಿ ಹಾಗೆ ಹೀಗೆ ಅಂತಕ್ಕಂಥ ಕೆಲವು ಚರ್ಚೆಗಳು ಇದ್ದೇ ಇರ್ತದೆ. ಅದು ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಈ ಚರ್ಚೆಗಳು ನೀವು ಇವುಗಳನ್ನು ಹೇಗೆ ನೀವು ಒಂದು ವೃತ್ತಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಗೌರವ ಕೊಟ್ಟು ಇವುಗಳನ್ನು ಎಲ್ಲವನ್ನ ಯಾವ ರೀತಿಯಾಗಿ ನಿಭಾಯಿಸ್ತೀರಿ ಅಂತ. ಅದೇ ಹೇಳಿದಾಗೆ ಮೊದಲು ನಮಗೆ ತಿಳುವಳಿಕೆ ಇರಲಿಲ್ಲ ಹೇಳಿದೆಯಲ್ಲ, ತಿಳುವಳಿಕೆ ಬಂದದ್ದೇ ನಮಗೆ ಅವರು ಮಾಡಿದಂಥ ಕ್ಲಾಸ್ಗಳಿಂದ. ಒಂದು ಎರಡು ಕ್ಲಾಸ್ ಅಲ್ಲ, ತಿಂಗಳುಗಟ್ಟಲೆ ಕ್ಲಾಸ್ ಕೊಟ್ಟಿದ್ದಾರೆ. ಫುಡ್ ಸೆಕ್ಷನ್ ಅವರಿಗೆ ಬೇರೆ ರೀತಿಯಲ್ಲಿ, ಇನ್ನಿತರ ಅಂತ ಹೇಳಿದ್ರೆ ತರಕಾರಿ ಫ್ಯಾನ್ಸಿ ಪ್ಲಾಸ್ಟಿಕ್ ಅವರಿಗೆ ಬೇರೆ ರೀತಿಯಲ್ಲಿ, ಫುಡ್ನವರಿಗೆ ಯಾವ ರೀತಿ ಪ್ರಿಪೇರ್ ಮಾಡೋದಲ್ಲ, ಯಾವ ರೀತಿ ನೀನಿರುವ ಜಾಗವನ್ನು ಇಡಬೇಕು ಫಸ್ಟ್. ನಾನು ನಿಂತುಕೊಂಡ ಜಾಗ ಯಾವ ರೀತಿ ಇಡಬೇಕು ಅದ್ರ ಬಗ್ಗೆ ತಿಳುವಳಿಕೆ. ನಂತರ ನೀನು ತರುವಂತ ಆಹಾರ ಪದಾರ್ಥಗಳು ಹೇಗಿರಬೇಕು, ಅದನ್ನ ನೀನು ತಂದು ನೀನು ಹೇಗೆ ಇಡ್ತಿ, ಫ್ರಿಡ್ಜ್ ಅಲ್ಲಿ ಅಂತೂ ಇಡ್ಲಿಕ್ಕೆ ಆಗಲ್ಲ, ಅದನ್ನ ಹೇಗೆ ಇಡ್ತಿ, ನಂತರ ನೀನು ಮಾಡಿದನ್ನು ನೀನು ಹೇಗೆ ಇಡ್ತಿ, ನಿನ್ನ ಹತ್ರ ಇರೋ ತಂತ್ರಜ್ಞಾನದಿಂದ ನಿನ್ನ ಹತ್ರ ಇರೋ ಮಟೀರಿಯಲ್ ಗಳಲ್ಲಿ ಅದನ್ನೆಲ್ಲ ಇವರು ತಿಳುವ ಹೇಳಿದ್ದಾರೆ. ತರಬೇತಿ ಅಗತ್ಯತೆ ಇತ್ತು, ತುಂಬಾ ಇತ್ತು. ಯಾಕೆಂತ ಹೇಳಿದ್ರೆ ಅದೇ ಹೇಳಿದಲ್ಲ, ನಾವು ಜನಗಳ ಸೇವೆ ಮಾಡುವವರು, ಜನಗಳ ಆರೋಗ್ಯ ಬಹಳ ಮುಖ್ಯವಾದದ್ದು. ಇದರಲ್ಲೇ ನಮ್ಮ ಮಂಗಳೂರು ಮಹಾನಪದವರು ನಮ್ಮ ಮೇಲೆ ಆರೋಪ ಮಾಡ್ತಿದ್ದದು, ಸತ್ತ ಕೋಳಿಯನ್ನೆಲ್ಲ ತಂದು ಮಾಡ್ತೀರಿ. ಅದು ಮೊದಲು ಇತ್ತು, ಹೌದು ಒಪ್ಪದೇವೆ, ಈಗಲ್ಲ, 6 ವರ್ಷದ ಹಿಂದೆ ಇತ್ತು. ಒಬ್ರನ್ನ ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರ್ಲಿಲ್ಲ ವ್ಯಾಪಾರದವರಿಗೆ. ಈಗ ಆ ಪರಿಸ್ಥಿತಿ ಇಲ್ಲ, ಈಗ ನಾವೆಲ್ಲ ಒಂದೇ. ನಮ್ಗೆ ಮೊದಲೇನಿತ್ತು, ನನ್ನ ವ್ಯಾಪಾರ ನನ್ನ ಮನೆ, ಇನ್ನೊಬ್ಬರ ಆರೋಗ್ಯ ನಮ್ಗೆ ಅಗತ್ಯ ಇರಲಿಲ್ಲ. ನಮ್ಗೆ ಜ್ಞಾನೋದಯ ಆದ ನಂತರ ನಮ್ಗೆ ಗೊತ್ತಾಯ್ತು, ನಾವು ಮಾಡುದು ಜನಗಳ ಸೇವೆ, ನಾವು ಕೊಡುವ ಆಹಾರ ಒಳ್ಳೆದಿದ್ರೆ ಅವರಿಗೆ ತೊಂದರೆ ಆಗುದಿಲ್ಲ. ಅದನ್ನೆಲ್ಲ ಗೊತ್ತಾದ ನಂತರ ಆ ಚಿತ್ರಣ ಇಲ್ಲ, ಒಳ್ಳೊಳ್ಳೆ ಆಹಾರವೇ ತರ್ತೇವೆ, ಕಡಿಮೆ ಬೆಲೆಯಲ್ಲಿ ಕೊಡ್ತೇವೆ. ಕಡಿಮೆ ಆಹಾರ ಗ್ರಾಹಕರು ನಿಮ್ಮನ್ನ ನಂಬಬಹುದು, ನಿಮ್ಮ ಹತ್ರ ನಂಬಿ ಒಂದು ವ್ಯವಹಾರವನ್ನ ಮಾಡಿಕೊಳ್ಳಬಹುದು ಅನ್ನುವಂತ. ಅದರಲ್ಲಿ ಒಂದೆರಡು ಜನ ತಪ್ಪು ಮಾಡ್ತಾರೆ, ಮಾಡ್ತಾರೆ ಅಂತ ಹೇಳಿದ್ರೆ ಯಾರು, ಈಗಲೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಚೈನೀಸ್ ಫುಡ್ ಅಂತ ಏನಿದ್ದಾರೆ ನೋಡಿ, ಅದನ್ನು ಈ ಭಾಗದ ಜನರು ಮಾಡುದು ಕಮ್ಮಿ. ಅವರು ಏನು ಅದಕ್ಕೆ ಈ ಕಲರಿಂಗ್ ಅದೆಲ್ಲ ಮಾಡ್ತಾ ಇದ್ರು, ಮಾಡ್ತಾ ಇದ್ರು, ಟೇಸ್ಟಿಂಗ್ ಪೌಡರ್ ಹಾಕ್ತಾ ಇದ್ರು, ಅದರಿಂದ ಆರೋಗ್ಯ ಕೆಡುತ್ತಿತ್ತು. ಅಂತ ಅಂಗಡಿಗಳು ಎಲ್ಲಿ ಎಲ್ಲೆಲ್ಲಿ ಇದೆಯೋ, ನಮ್ಮಿಂದ ಒಂದು ಕಮಿಟಿ ಹೋಗಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೇವೆ, ನೀನು ಮಾಡ್ತಾ ಇರೋದು ನಿನ್ನ ಜೀವನೋಪಾಯಕ್ಕೆ, ಇನ್ನೊಬ್ಬರ ಆರೋಗ್ಯ ಹಾಳು ಮಾಡೋದಾದ್ರೆ ನಾಳೆ ನಿಮ್ಮನ್ನು ನಾವು ಆ ಜಾಗದಿಂದ ನಾವೇ ತಂಗಡಿ ಮಾಡ್ತೇವೆ. ಇದನ್ನೆಲ್ಲ ಹೇಳಿದಂತ ಅವರು ಬದಲಾಗಿದ್ದಾರೆ. ಈ ಹಿಂದಿಯವರು ಏನಿದ್ದರು, ಅವರಿಗೆ ಅವರು ಹೋದ್ರೆ ಇನ್ನೊಂದು ಊರು, ಆ ರೀತಿಯಲ್ಲಿ ಇದ್ರು. ನಾವು ಅವರಿಗೂ ತಿಳಿವಳಿಕೆ ಹೇಳಿದ ನಂತರ ಸರಿಯಾಯ್ತು.
ಪಾನಿಪುರಿ ಒಂದು ದೊಡ್ಡ ಆರೋಪ ಇತ್ತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದೊಡ್ಡ ಮಟ್ಟದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಅದನ್ನು ಟಿವಿಯಲ್ಲಿ ತೋರಿಸಿದ್ರು. ಎಲ್ಲಿಯೋ ಅದನ್ನು ಮಾಧ್ಯಮದಲ್ಲಿ ಬಂದಿತ್ತು, ನ್ಯಾಷನಲ್ ಮಾಧ್ಯಮದಲ್ಲಿ ಬಂದಿತ್ತು. ಏನಂತ ಹೇಳಿದ್ರೆ ಒಂದೇ ಬಕೆಟಲ್ಲಿ ಗ್ರಾಹಕರಿಗೆ ಕುಡಿಲಿಕ್ಕೆ ಕೊಡುದು, ಪ್ಲೇಟ್ ಅನ್ನು ತೊಳೆಯುವುದು, ಎಲ್ಲ ಒಂದೇ ಬಕೆಟಲ್ಲಿ. ಅದು ಮೊದಲಿತ್ತು. ಹೌದು, ನಾವು ಅಂತ ಎಷ್ಟು ಪಾನಿಪುರಿ ಉಂಟು ಅಷ್ಟು ಕಡೆ ಹೋಗಿ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ಅವರು ಯೂಸ್ ಅಂಡ್ ಥ್ರೋ ಈಗ ಮಾಡ್ತಾ ಇದ್ದಾರೆ. ಮೊದಲು ಆ ಪ್ಲೇಟ್ ಅನ್ನು ತೊಳಿತಿದ್ರು, ಈಗ ಅದಿಲ್ಲ. ಮೊದಲು ಕೈಯಲ್ಲಿ ಹಾಕ್ತಿದ್ರು, ಈಗ ಎಲ್ಲ ಫ್ಯಾಷನ್ ಆಗಿ. ಈಗ ಹೋಟೆಲಲ್ಲಿ ಹೇಗೆ ಮಾಡ್ತಾರೆ, ಇಷ್ಟು ಚಿಕ್ಕ ಕಪ್ಪು ಅದರಲ್ಲಿ ಒಂದು ಪಾನಿಪುರಿ ಹಾಕುದು, ಅದನ್ನಂತರ ಬಕೆಟ್ಗೆ ತೊಳೆಯೋ ಇದೇ ಇಲ್ಲ ಹಾಗೆ. ಅದು ಮೊದಲಿಗೂ ಈಗ ತುಂಬಾ ವ್ಯತ್ಯಾಸ ಆಗಿದೆ. ಮತ್ತೆ ಫುಡ್ಡು, ಹಾಳಾದ ಫುಡ್ ನಾವು ತರುವುದಿಲ್ಲ. ಅದು ಆರೋಪವು ಈಗಲೂ ಇದೆ, ಈಗಲೂ ಇದೆ. ನೀವು ಲಾಟ್ಪುಟ್ ಐಟಮ್ ತರ್ತೀರಾ, ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀರಾ, ಬಿಸಾಡುವಂತ ಐಟಮ್ ಅಂತೇಳಿ, ಅದು ತಪ್ಪದು. ಫುಡ್ ಅಲ್ಲಿ ಈಗ ಉದಾಹರಣೆಗೆ ಹಣ್ಣುಗಳಲ್ಲಿ ಐದಾರು ನಮೂನೆ ಇದೆ. ಮಹಲಿಗೆ ಹೋಗುವಂತ ಹಣ್ಣು ಬೇರೆ, ಫಾರಿನ್ ಎಕ್ಸ್ಪರ್ಟ್ ಆಗುವ ಹಣ್ಣು ಬೇರೆ, ಶಾಪಿಗೆ ಹೋಗುವ ಹಣ್ಣು ಬೇರೆ. ಅಲ್ಲಿ ವಿಭಾಗ, ಆ ವಿಭಾಗ ಮಾಡುದು ಯಾರು? ಬೀದಿ ಬದಿ ವ್ಯಾಪಾರಿ ಅಲ್ಲ. ತಯಾರಾಗ್ತದಲ್ಲ, ತಯಾರಾದಾಗ ಸ್ವಲ್ಪ ಕಲೆಯದನ್ನು ಎಕ್ಸ್ಪೋರ್ಟ್ ಮಾಡುದಿಲ್ಲ ಅವರು. ಸ್ವಲ್ಪ ಒಂದು ಚಿಕ್ಕ ಕಲೆ ಹಾಳಾದದಲ್ಲ, ಒಳ್ಳೇದೇ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೇದೇ ಬೇಕು. ಸ್ವಲ್ಪ ಏನಾಗ್ಲಿಕ್ಕೂ ಕೂಡ ಒಳ್ಳೇದಾಗಿ ಅಂತದ್ದು ಮಾಲಿಗೆ ಬರ್ತದೆ. ಅದರಿಂದ ಸ್ವಲ್ಪ ಸೈಜ್ ಅಲ್ಲಿ ಚಿಕ್ಕದು, ಹಾಳಲ್ಲ ಸೈಜ್ ಅಲ್ಲಿ ಚಿಕ್ಕದು, ಅಂತದ್ದು ಮಾರ್ಕೆಟ್ಗಳಿಗೆ ಬರ್ತದೆ. ಮಾರ್ಕೆಟ್ ಬರುವ ಹಣ್ಣುಗಳನ್ನು ಬೀದಿ ವ್ಯಾಪಾರಿಗಳು ತಕೊಳ್ಳೋದು ಮಾರ್ಕೆಟಿನಿಂದ. ರೈಟ್, ತರಕಾರಿ ಮಾರ್ಕೆಟ್ ಏನಿದೆ ಅಲ್ಲಿಂದ ತಗೊಳ್ಳೋದು. ಅಲ್ಲಿ ಬರ್ತಾರೆ, ಏಲಾಮ್ ಆಗ್ತದೆ, ತಗೊಳ್ತೇವೆ. ಅದನ್ನು ನಾವು ತಂದು ಕಮ್ಮಿ ಲಾಭ ಇಟ್ಟುಕೊಂಡು, ಉದಾಹರಣೆ 10 ರೂಪಾಯಿಗೆ ತಂದ್ರೆ 2 ರೂಪಾಯಿ ಖರ್ಚಿದೆ ಅದು ಇದು ಅಂತ ಹೇಳಿ, 15 ರೂಪಾಯಿ ಅಂದ್ರೆ 3 ರೂಪಾಯಿ ಲಾಭ ಇಟ್ಟು ಮಾಡ್ತೇವೆ. ಅದೇ ಮಾರ್ಕೆಟ್ ಅಲ್ಲಿ 20-25 ನಮ್ದು ಕಮ್ಮಿ. ನಾವು ಕಮ್ಮಿ ಮಾರುವುದಕ್ಕೆ ಅವರು ಆರೋಪ ಮಾಡ್ತಾರೆ. ನಾವು ತರುವುದೆಲ್ಲಿಂದ? ಅದೇ ಸೆಂಟ್ರಲ್ ಮಾರ್ಕೆಟಿಂಗ್. ಇಲ್ಲ ಹೇಳಿದ್ರೆ ಕೆಲವರು ತಲೆಹೊರೆ ಕಾರ್ಮಿಕರಿದೆ. ತಲೆಹೊರೆ ಅಂತ ಹೇಳಿದ್ರೆ ಮನೆಯಲ್ಲಿ ಬೆಳೀತಾರೆ, ಈಗಲೂ ಇದ್ದಾರೆ ಮಂಗಳೂರಲ್ಲಿ. ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರು ಬೆಳಗಿನ ಹೊತ್ತು ತಂದು ಮಾರ್ಕೆಟ್ ಎದುರಲ್ಲಿ ಇರ್ತಾರೆ, ಹೋಲ್ಸೇಲ್ ಆಗಿ ಮಾರಿ ಹೋಗ್ತಾರೆ. ಹಾಗೆ ಕರೆಕ್ಟ್ ಕರೆಕ್ಟ್. ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ನಾವು ಮತ್ತೆ ಮುಂದುವರಿಯೋಣ ಸರ್. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಒಂದು ಪುಟ್ಟದಾಗಿ ಒಂದು ಬದುಕಿನ ನೋಟವನ್ನು ನಾವು ನೋಡುವಾಗ ದಿನನಿತ್ಯವೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಸುದ್ದಿಗಳ ವಿಶ್ಲೇಷಣೆಯಲ್ಲಿರ್ತೇವೆ. ಇವತ್ತಿನ ವಿಶೇಷ ಅಂದರೆ ನಮ್ಮ ನಿಮ್ಮ ನಡುವೆ ಸಾಕಷ್ಟು ವರ್ತಕರು ಬೀದಿ ಬದಿಯಲ್ಲಿ ತಮ್ಮದೇ ಆದಂಥ ನೋವು ನಲಿವುಗಳನ್ನು ಉಂಡು ತಮ್ಮದೇ ಆದಂಥ ಹೋರಾಟಗಳ ಮಧ್ಯೆ ತಮ್ಮದೇ ಆದಂಥ ಸಾಂಸ್ಕೃತಿಕ ಬದುಕನ್ನು ವೈಯಕ್ತಿಕ ಬದುಕನ್ನು ಕೂಡ ಹೊಂದಿರ್ತಾರೆ. ಅಂಥ ವೈಯಕ್ತಿಕ ಬದುಕಿನ ಚಹರಿ ಹೇಗಿದೆ ಅನ್ನುವುದರ ಬಗ್ಗೆ ಒಂದು ಪುಟ್ಟ ವಿಶ್ಲೇಷಣೆ ಈ ಕಾರ್ಯಕ್ರಮದ ಮೂಲಕ ನಡೀತಾ ಇದೆ. ಇದು ಮುಂದುವರಿಯುತ್ತೆ, ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದಮೇಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಡುವೆ ಬೇರೆ ಬೇರೆ ರೀತಿಯಾದಂಥ ವರ್ತಕರು ಸಣ್ಣ ಮಟ್ಟದಲ್ಲಿ ಬೀದಿ ಬದಿಯಲ್ಲಿ ಜೀವನವನ್ನು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಸ್ವಾಭಿಮಾನದ ಬದುಕನ್ನು ನಡೆಸ್ತಕ್ಕಂಥವ್ರು ಯಾವ ರೀತಿಯಾಗಿ ಪ್ರತಿಭಾವಂತರಾಗಿರ್ತಾರೆ, ಯಾವ ರೀತಿಯಾಗಿ ಸಮಾಜದಲ್ಲಿ ತಮ್ಮ ಒಂದು ವಿಶೇಷವಾದಂಥ ಕಲೆ ಮತ್ತಿತರ ಎಲ್ಲ ವಿಚಾರಗಳಲ್ಲಿ ಕೂಡ ವೇದಿಕೆಗೆ ಕಾಯ್ತಾ ಇರ್ತಾರೆ ಅನ್ನುವ ವಿಚಾರವಾಗಿ ಕೂಡ ನಾವು ನೋಡ್ತಾ ಇದ್ವಿ. ಈ ಬಗ್ಗೆ ಇನ್ನಷ್ಟು ಅತಿಥಿಗಳ ಜೊತೆಗೆ ಮಾತನ್ನು ಮುಂದುವರಿಸೋಣ. ಇವತ್ತು ನಮ್ಮ ಸಮಾಜದಲ್ಲಿ ಹಲವಾರು ವರ್ಗ, ಶ್ರೀಮಂತ ವರ್ಗ ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಕೆಳ ಮಧ್ಯಮ ವರ್ಗ ಇರ್ಬೋದು, ಅಥವಾ ಬಡವರ್ಗ ಇರ್ಬೋದು, ಹಾಗೆ ಈ ವ್ಯಾಪಾರದಲ್ಲಿಯೂ ಕೂಡ ಒಂದು ದೊಡ್ಡ ಮಟ್ಟದ ಅಂಗಡಿಗಳು, ಮತ್ತೊಂದು ಮಧ್ಯಮ ಮಟ್ಟದ ಅಂಗಡಿಗಳು, ಕೆಳಮಟ್ಟದ ಅಂಗಡಿಗಳು, ಬೀದಿ ಮಟ್ಟದಲ್ಲಿ ಕೂಡ ವ್ಯಾಪಾರಗಳು ಆಗ್ತಕ್ಕಂಥದ್ದು ಇಲ್ಲಿ ಎಷ್ಟೋ ಬಾರಿ ನಮ್ಮ ವೃತ್ತಿ ವೈಷಮ್ಯ ಅಂತಕ್ಕಂಥದ್ದು ಮತ್ತು ಈ ಎಲ್ಲ ಕ್ಷೇತ್ರದಲ್ಲೂ ಇರ್ತದೆ. ನಾನು ಮಾಡೋ ಕೆಲಸವನ್ನು ಮತ್ತೊಬ್ಬ ನನ್ನ ಅಂಗಡಿ ಮುಂದೆ ಮಾಡಿ ಮಾಡಿ ಸಂಪಾದನೆ ಮಾಡ್ತಾನೆ, ನಾನು ಇದಕ್ಕೆ ನಿಲ್ಲಿಸೋದಕ್ಕೆ ಇನ್ನೊಂದೇನೋ ಮಾಡಿ ಯಾರನ್ನೋ ಒಂದು ಚೂ ಬಿಟ್ಟೆ ಇನ್ನೊಂದೇನೋ ಮಾಡಿದೆ ಅಂತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು. ಅದರಿಂದ ನಿಮ್ಮ ವ್ಯಾಪಾರ ಅವರಿಗೆ ಹೋಗುದಿಲ್ಲ, ಅವ್ರ ವ್ಯಾಪಾರ ನಿಮಗೆ ಬರುವುದಿಲ್ಲ ಅಂತಕ್ಕಂಥದ್ದು ಅವರಿಗೂ ಕೂಡ ಗೊತ್ತಿರ್ತದೆ. ಆದರೂ ಕೂಡ ಅಂತಹ ಒಂದು ಚಟುವಟಿಕೆಗಳು ನಮ್ಮ ಕರಾವಳಿ ಭಾಗದಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಅನುಮಾನ ಆರೋಪ ಏನಾದರೂ ಇದೆಯಾ ನಿಮ್ಮ ಬಳಿ? ಒಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈ ಪ್ರಶ್ನೆ 6 ವರ್ಷದ ಹಿಂದೆ ಸರಿ ಆಗ್ತಾ ಇತ್ತು. ನಮ್ಮ ಸಂಘ ಏನು ಆಗುವ ಮೊದಲು ಆವಾಗ ನಮಗೆ ತಿಳುವಳಿಕೆ ಇರಲಿಲ್ಲ. ಆಗುವಾಗ ನಮ್ಮ ಮನಸ್ಸಿನಲ್ಲಿ ಒಂದೇ ಭಾವನೆ, ಏನು
ನಾನು ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಸಾಮಾನು ಕೊಂಡು ಹೋಗ್ಬೇಕು, ಜನಗಳದಾಗ್ಲಿ ಇನ್ನಿತರದಾಗ್ಲಿ ಆಗ ನಮ್ಗೆ ಏನಿಲ್ಲ, ಒಟ್ಟು ನಾನು ದುಡಿಬೇಕು, ನಾನು 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 ಮಾತ್ರ, ಏನೇ ಇಲ್ಲ. ಯಾವಾಗ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಆಯ್ತಾ, ನಮಗೆ ಅದೇ ಹೇಳಿದ್ರು ಮಾರ್ಗದರ್ಶನ ಶಾಲೆಯಲ್ಲಿ ಹೇಗೆ ನಮ್ಗೆ ಪಾಠ ಮಾಡ್ತಾರೋ ಅದೇ ರೀತಿ ನಮ್ಗೆ ತಿಳುವ ಹೇಳುವಕ್ಕೆ ನಮ್ಮ ಮಾರ್ಗದರ್ಶನರಾದ ಕಾಮ್ರೇಡ್ ವಸಂತಾಚಾರಿ, ಸುನೀಲ್ ಕುಮಾರ್ ಬಜಾಲ್ ಮತ್ತೆ ಬಿ ಕೆ ಇಮ್ತಿಯಾಜ್, ಯೋಗೀಶ್ ಜಪ್ಪಿನ ಮಗರು, ಅವರೆಲ್ಲ ಸೇರಿ ನಮ್ಗೆ ಕ್ಲಾಸ್ ಕೊಟ್ಟಿದ್ದಾರೆ. ತಿಂಗಳ ತಿಂಗಳಗಟ್ಟಲೆ ಕ್ಲಾಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ತಿಳುವಳಿಕೆ ಬಂದಿದೆ. ಅವರು ಏನ್ ಹೇಳಿದ್ದಾರೆ, ನೀವು ನಿಮ್ಮ ಮನೆ ಮಾತ್ರ ಅಲ್ಲ, ನೀವು ಮಾಡ್ತಾ ಇರೋದು ಜನಸೇವೆ. ಒಂದು ಕಡಿಮೆ ಬೆಲೆಯಲ್ಲಿ ತಂದು ಕಡಿಮೆ ಬೆಲೆಯಲ್ಲಿ ಕೊಡುವುದು, ಮತ್ತೆ ಪಾದಚಾರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದು, ಹೋಗ್ತಾ ಇರುವ ಗಾಡಿಗಳಿಗೆ ತೊಂದರೆ ಆಗ್ತಾ ನೋಡ್ಕೊಳ್ಳೋದು, ಅದೇ ರೀತಿ ನಮ್ಮ ಹತ್ರ ಬಂದಂತ ಕಸ್ಟಮರ್ ಅನ್ನು ಪ್ರೀತಿ ವಿಶ್ವಾಸ ಹೇಗೆ ಹೇಗೆ ಗಳಿಸಿಕೊಳ್ಳೋದು, ಅದನ್ನೆಲ್ಲ ತಿಳಿ ಹೇಳಿಕೊಂಡಿದ್ದಾರೆ. ಆಗ ನಮ್ಗೆ ಜ್ಞಾನ ಆಗಿದೆ. ಮೊದ್ಲು ಅದು ಯಾವ್ದಿಲ್ಲ, ನಾನು ನನ್ನ ವ್ಯಾಪಾರ ನನ್ನ ಮನೆ ಏನು ಇಲ್ಲ. ಈಗ ಆ ಚಿತ್ರಣ ಬದಲಾಗಿದೆ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರೆ, ಮೊದ್ಲು ನಮ್ಮ ನಮ್ಮಲ್ಲೇ ಗಲಾಟೆ, ನೀನು ನನಕ್ಕಿಂತ ಎದುರಿಟ್ಟಿ, ನಾನು ನಿನಗಿಂತ ಎದುರಿಟ್ಟೆ, ಎದುರಿರ್ಲಿ ಹಿಂದೆ ಇರಲಿ ವ್ಯಾಪಾರ ಆಗುದಷ್ಟೇ. ಅದು ನಮ್ಗೆ ಮೊದಲು ತಿಳುವಳಿಕೆ ಇರಲಿಲ್ಲ. ಇವರು ನಮ್ಗೆ ಮನ ಮುಟ್ಟುವಾಗೆ ಅದನ್ನ ತಿಳಿ ಹೇಳಿದ ನಂತರ ನಾವೆಲ್ಲ ಹಿಂದೆ ಹೋಗಿ ಒಂದೇ ತಾಯಿಯ ಮಕ್ಕಳಾಗೆ ಈಗ ನಮ್ ನಮ್ಮಲ್ಲೇ ನಾವು ಹಂಚಿಕೊಂಡಿದ್ದೇವೆ. ಹೇಗೆ ಹೇಳಿದ್ರೆ, ಈಗ ಉದಾಹರಣೆಗೆ ಬಟ್ಟೆ ವ್ಯಾಪಾರ, ಇವರು ಬಟ್ಟೆ ವ್ಯಾಪಾರ, ನಾನು ಬಟ್ಟೆ ವ್ಯಾಪಾರ, ಇವನು ಬಟ್ಟೆ ವ್ಯಾಪಾರ, ಹಾಗಿದ್ರೆ ನಮ್ಮನಲ್ಲಿ ಇದಾಗ್ತದೆ. ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಇವರನ್ನು ಎರಡು ಅಂಗಡಿ ಆ ಕಡೆ ಇಡುದು, ಮಿಡ್ಲಲ್ಲಿ ಚಪ್ಪಲ್, ಈ ಕಡೆ ಇನ್ನೊಂದು ಫ್ಯಾನ್ಸಿ. ಅದು ನಾವು ಮಾಡಿದ ಕಾರಣ ಈ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಮೊದ್ಲು ಹಾಗೆ ಅಲ್ಲ, ಇವ್ರ ಹತ್ತಿರ ಅವನ ಅಲ್ಲಿ ಇಟ್ಟಿದ್ದಾನೆ ಬಟ್ಟೆ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಇಡುದು, ಇನ್ನೊಬ್ಬ ಅವನು ಅಲ್ಲಿಟ್ಟಿದ ಅಲ್ಲೇ. ಈಗ ಅದು ಇಲ್ಲ. ನಾವು ಈಗ ಚಪ್ಪಲ್ನವರು ಮೂರು ಅಂಗಡಿ ಬಿಟ್ಟು ಹಾಗೆಲ್ಲ ಮಾಡಿದ ಕಾರಣ ಆ ವಾತಾವರಣ ಇಲ್ಲ, ಅದು ಮೊದಲಿತ್ತು, ಈಗಿಲ್ಲ. ಇನ್ನೊಂದು ನೀವು ಹೇಳಿದಾಗೆ ಒಂದು ಮಹಲ್ನವರು, ಒಂದು ಚಿಲ್ಲರೆ ವ್ಯಾಪಾರ ಅಂಗಡಿಯವರು, ಅದೇ ರೀತಿ ನಾವು ಬೀದಿ ಬದಿ ವ್ಯಾಪಾರ. ನಾವು ತಿಳ್ಕೊಂಡಿವ್ ಮಹಲ್ಗಳು ಎಲ್ಲ ಬಂದ್ರೆ ನಮ್ಮನ್ನೆಲ್ಲ ನಮ್ಮ ಹತ್ರ ಬರುವಂತ ಜನಗಳೇ ಬೇರೆ, ಮಹಲಿಗೆ ಹೋಗುವಂತ ಜನಗಳೇ ಬೇರೆ. ಉದಾಹರಣೆ ನಾನು ಮಹಲಿಗೆ ಹೋಗ್ತೇನೆ, ಏನು ನನ್ನ ಮಕ್ಕಳು ಹೆಂಡತಿಗಳು ಕರ್ಕೊಂಡು ತಿರುಗಾಡಿಕೊಂಡು ಹೋಗ್ತೇವೆ. ಅಲ್ಲಿ ತಕೊಳ್ಳುವಂತ ಜನಗಳೇ ಬೇರೆ. ರೈಟ್, ಖಂಡಿತ. ನಿಮ್ಮ ಕಸ್ಟಮರ್ ಬೇರೆ, ಅವರ ಕಸ್ಟಮರ್ ಬೇರೆ, ನಮ್ಮ ಹತ್ರ ಬರುವಂತ ಕಸ್ಟಮರೇ ಬೇರೆ. ನಮ್ಮ ಹತ್ರ ಮಧ್ಯಮ ವರ್ಗದವರು ಬರ್ತಾರೆ, ಶ್ರೀಮಂತರು ಬರ್ತಾರೆ. ನೀವು ಉದಾಹರಣೆಗೆ ಸಾಯಂಕಾಲ ಹೊತ್ತು ಸ್ಟೇಟ್ ಬ್ಯಾಂಕ್ ಹತ್ರ ನಿಂತ್ಕೊಂಡು ಅರ್ಧ ಗಂಟೆ ನೋಡಿ ಸಾಕು, ಕಾರ್ಗಳಲ್ಲಿ ಬಂದು ತರಕಾರಿ ತಗೊಂಡು ಹೋಗ್ತಾರೆ. ಎಸ್, ಈಗ ವಾತಾವರಣ ಸ್ವಲ್ಪ ನಂಬಿಕೆಗೆ ಉಪಯುಕ್ತವಾದಂತ ವಾತಾವರಣ. ಇದು ಇನ್ನೊಂದು ಮುಖ್ಯ ಅಂಶ ಹೇಳಿದ್ರೆ, ಒಂದು ವಸ್ತು ಅಂದ್ರೆ ಹಣ್ಣು ಇರ್ಲಿ ತರಕಾರಿ ಇರ್ಲಿ ತೂಕ ಮಾಡುವಂತದ್ದು ಮೊದ್ಲು ತುಂಬಾ ಮೋಸ ಮಾಡ್ತಾ ಇದ್ರು. ರೈಟ್, ತುಂಬಾ ಮೋಸ. ಒಂದು ಕಿಲೋ ಕೊಂಡೋದಿರಿ ನೀವು, ನಿಜವಾಗಿ ಬೇರೆ ಕಡೆ ನೋಡಿದ್ರೆ 800 ಗ್ರಾಮ್ ಒಮ್ಮೆ 100-200 ಗ್ರಾಮ್ ಕಮ್ಮಿ ಇತ್ತು. ಈಗ ಅದಿಲ್ಲ. ಪ್ರತಿಯೊಂದು ಗ್ರಾಹಕರು ಒಂದು ಕಿಲೋನು ಹೇಳಿದ್ರೆ ಒಂದು ಕಿಲೋನೂ ಇರ್ತದೆ. ಮೊದ್ಲು ಇತ್ತು ತುಂಬಾ ಜನರು ಸಂಘಟಿದ್ರಾದ್ಮೇಲೆ ನಿಮ್ಮಲ್ಲೂ ಕೂಡ ನೀವು ಜಾಗೃತರಾಗಿರ್ಬೇಕು, ಅನಿವಾರ್ಯ ಕೂಡ. ಅದ್ರಿಂದ ನಮ್ಗೆ ಖುಷಿ ಇದೆ. ಆರೋಪ ಬರ್ತದೆ ಅಂತ. ಹೌದು, ಈಗ ನಾವು ನಮ್ಮ ಹತ್ರ ಈಗ ಪರ್ಮನೆಂಟ್ ಕಸ್ಟಮರ್ ಯಾಕೆ ಬರ್ತಾರೆ, ಅವರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಾವು ಕೊಡುವ ಕ್ವಾಂಟಿಟಿ ಕರೆಕ್ಟ್ ಇದೆ, ಐಟಮ್ ಒಳ್ಳೆ ಇದೆ, ಮನೆಗೆ ಹೋಗಿ ಅದು ಬಿಸಾಡುವಂತದಲ್ಲ. ಆದ ಕಾರಣ ಅವರು ಪುನಃ ನಮ್ಮ ಹತ್ರನೇ ಬರ್ತಾರೆ. ಇಲ್ಲದ್ರೆ ನಮ್ಮ ಹತ್ರ, ಈಗ ನನ್ನ ಹತ್ರ ಎಷ್ಟೋ ಪರ್ಮನೆಂಟ್ ಕಸ್ಟಮರ್ ಬರ್ತಾರೆ, ನನ್ನ ಹತ್ರನೇ ಪುನಃ ಬರ್ತಾರೆ. ಯಾಕೆ, ಅವ್ರಿಗೆ ಗೊತ್ತಿದೆ ಇವ್ರ ಹತ್ರ ಹೋದ್ರೆ ಏನು ಮೋಸ ಇಲ್ಲ. ಹಾಗೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥೆ ತುಂಬಾ ಜನ ಪರ್ಮನೆಂಟ್ ಕಸ್ಟಮರ್. ಒಂದಿನ ನಾನು ಇಲ್ಲದ್ರೆ ಪಕ್ಕದಲ್ಲಿ ಕೇಳ್ತಾರೆ, ಇವತ್ತು ಅವರು ಹಣ್ಣು ಮಾರುವವ್ರು ಬರ್ಲಿಲ್ವಾ, ಕೇಳಿ ಹೋಗ್ತಾರೆ. ಅಂತ ವಾತಾವರಣ ಹೀಗೆ ಇದೆ. ಖಂಡಿತ. ಇದು ಯಾಕೆಂದ್ರೆ ಪ್ರತಿಯೊಬ್ಬರು ನಾವು ಬದುಕೋದಲ್ಲದೆ ಸಮಾಜ ಜೊತೆಗೆ ನಮ್ಮ ಬದುಕಿನ ರೀತಿಯೂ ಕೂಡ ಹೇಗಿರಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗುತ್ತೆ ಅಂತಕ್ಕಂಥದ್ದು. ಎಸ್ ಅತ್ತಾವುಲ್ ಅವರೇ, ತಮಗೆ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಒಂದು ಆಗ ಸಾಂಸ್ಕೃತಿಕವಾಗಿ ಮನೋರಂಜನೆ ಕುರಿತಂತೆ ನಿಮ್ಮ ಜೊತೆಗೆ ಮಾತನಾಡಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಒಬ್ಬ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದೀನಿ. ಏನೋ ಮಾಡ್ತಾ ಇದ್ದೀನಿ, ನೀವು ಒಂದು ಅಂಗಡಿಯನ್ನು ಮಾಡ್ತೀರಿ ಜೀವನೋಪಾಯಕ್ಕಾಗಿ, ನಿಮ್ಮ ಸಂಸಾರದ ನಿಮ್ಮ ಕುಟುಂಬದ ಒಂದು ಜವಾಬ್ದಾರಿ ನಿಭಾಯಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ, ನೀವು ಒಂದು ಅಂಗಡಿಯನ್ನು ಮಾಡ್ತಾ ಇದ್ದೀರಿ. ನೀವು ಅಂಗಡಿಯನ್ನು ಮಾಡುವಾಗ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಹೆಚ್ಚಿನ ಲಾಭ ಸಿಗ್ತದೆ ನಿಮಗೆ, ಒಂದಿನ ಕಡಿಮೆ ಲಾಭ ಸಿಗ್ತದೆ. ಆಗ ಅದು ಪ್ರಭಾವ ನಿಮ್ಮ ಕುಟುಂಬದ ಮೇಲೆ ಬರ್ತದೆ. ಅಪ್ಪನೋ ಅಮ್ಮನೋ ಹೆಂಡತಿಯೋ ಮಗಳೋ ಮಗನೋ ಯಾರೋ ಪ್ರಶ್ನೆ ಮಾಡ್ತಾರೆ,
ಈ ದಿನ ನಿನ್ನ ದುಡಿಮೆ ಕಡಿಮೆ ಆಗಿದೆ, ಈ ದಿನ ನಿನ್ನ ದುಡಿಮೆ ಹೆಚ್ಚಾಗಿದೆ, ನೀನು ಹೀಗೆ ಮಾಡಿದರೆ ನಿಮ್ಮ ಆದಮ್ಮ ಅವ್ರು ಕರೆ ಮಾಡಿದರೆ ಅವ್ರ ಜೊತೆಗೆ ಮಾತಾಡಿ ಮುಂದುವರಿಯೋಣ. ನಮಸ್ತೆ ಆದಮ್ಮ ಅವರೇ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರ ಸ್ಥಿತಿಗತಿಗಳ ಕುರಿತಂತೆ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಏನಾದರೂ ಕಾಣ್ತಾ ಇದೆಯಾ ನಿಮ್ಮ ಸಂಘಟನೆಯ ಪ್ರಕಾರವಾಗಿ? ಉಪದ್ರ ಇದೆ ಅಂತ ನಮ್ಮ ಆದ್ರೆ ಒಂದು ವಿಶ್ವಾಸ ಇದೆ ನಿಮ್ಗೆ, ಮುಂದೆ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತಕ್ಕಂತ ಬಗ್ಗೆ ವಿಶ್ವಾಸ ಏನಾದ್ರೂ ಇದೆಯಾ? ನೀವು ಸಂಘಟಿದ್ರಾದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ರೈಟ್ ರೈಟ್ ರೈಟ್. ಓಕೆ, ಎಸ್, ಧನ್ಯವಾದಗಳು ಆದಮ್ಮ ಅವರೇ. ಓಕೆ, ಎಸ್. ಈಗ ನೀವು ನೋಡಿ, ಯಾವುದೇ ಮಾತ್ರ ನಿಮ್ಮ ಆದಮ್ಮ ಅವ್ರು ಹೇಳ್ತಾರೆ, ಸಂಘಟಿದ್ರಾದ್ಮೇಲೆ ಎಲ್ಲೂ ಕೂಡ ಹಾಗೆ. ಈಗ ನಾವು ಒಂದೇ ಕಡ್ಡಿಯನ್ನು ತೆಗೆದು ಈಸಿಯಾಗಿ ಮುರಿಬಹುದು, ಹತ್ತು ಸೇರಿಸಿ ಮುರಿಯುವಾಗ ಅದು ಯಾರಿಗಾದ್ರೂ ಕಷ್ಟ ಆಗ್ತದೆ. ಹಾಗೆ ಸಂಘಟನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇವತ್ತು ಎಲ್ರಿಗೂ ಅಗತ್ಯವಾಗಿದೆ ಅನ್ನುವ ನೆಲೆಗಟ್ಟಿನಲ್ಲಿ ನಾನು ನಿಮಗೆ ಬಹಳ ಪ್ರಮುಖವಾಗಿ ಒಂದು ಕೇಳ್ತಾ ಇದ್ದೆ. ಒಂದು ದಿನ ನಿಮ್ಮ ಅಂಗಡಿಯಲ್ಲಿ ನಿಮಗೆ ಲಾಭ ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ, ನಷ್ಟ ಆಗ್ತದೆ, ಯಾರೋ ಬಂದು ಏನೋ ಒಂದು ಇನ್ಸಿಡೆಂಟ್ ಆಗ್ತದೆ, ಎತ್ಕೊಂಡು ಹೋಗ್ತಾರೆ ಅಂತ, ಇವೆಲ್ಲ ನಿಮಗೆ ಸರ್ವೇ ಸಾಧಾರಣ ಅಭ್ಯಾಸಗತವಾಗಿರ್ತದೆ. ಈ ನಿಮ್ಮ ಜವಾಬ್ದಾರಿ, ಈ ನಿಮ್ಮ ಎಲ್ಲ ವ್ಯಾಪಾರ ವಹಿವಾಟವನ್ನು ಗಮನಿಸ್ತಕ್ಕಂಥ ನಿಮ್ಮ ಮನೆ, ನಿಮ್ಮ ಕುಟುಂಬದವರು, ಅದು ಹೆಂಡತಿ, ತಾಯಿ, ತಂದೆ, ಯಾರೇ ಇರ್ಬೋದು, ನಿಮ್ಮ ಇಡೀ ಕುಟುಂಬದವರು ಯಾವ ರೀತಿಯಾಗಿ ನಿಮ್ಮ ಒಟ್ಟಿಗೆ ಇರ್ತಾರೆ, ಮತ್ತು ಅವರಿಗೆ ನೀವು ಧೈರ್ಯ ಕೊಡ್ತಕ್ಕಂಥದ್ದು ಅಥವಾ ಅವ್ರು ನಿಮಗೆ ಧೈರ್ಯ ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಒಂದು ಸರಿಯಾದ ರೀತಿಯಲ್ಲಿ ಸಾಮರಸ್ಯ ಇರ್ತದೆ ನಿಮ್ಮ ಜೀವನ? ಅಂದರೆ ಧೈರ್ಯ ನಾವೇ ಕೊಡೋದು ಅವರಿಗೆ ಧೈರ್ಯ. ಒಂದು ದಿವಸ ಕಮ್ಮಿ ಲಾಭ ಆಗ್ತದೆ, ಒಂದು ದಿವಸ ಜಾಸ್ತಿ ಲಾಭ ಆಗ್ತದೆ, ಒಂದು ದಿವಸ ಆಗುದೇ ಇಲ್ಲ ಏನು ವ್ಯಾಪಾರ, ಅದಕ್ಕೆಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗುದು, ಹೊಂದಾಣಿಕೆ ಇರ್ತದೆ, ಹೊಂದಾಣಿಕೆಯಲ್ಲಿ ಹೋಗುದು ಅಷ್ಟೇ. ಎಸ್, ಹಾಗೇನೆ ಬಹಳ ಪ್ರಮುಖವಾಗಿ ಎಷ್ಟೋ ಕಡೆಯಲ್ಲಿ ಈಗ ಉದಾಹರಣೆಗೆ ಒಂದು ಇಡ್ಲಿ ಸೆಂಟರ್ ಅಂತ ಮಾಡ್ತಾರೆ, ಒಂದು ತಿಂಡಿ ಸೆಂಟರ್ ಇದೆ. ನೀವು ಅದನ್ನು ತೆಗೆದುಕೊಂಡು ಹೋಗಿ ಒಂದು ಜಾಗದಲ್ಲಿ ಇಟ್ಟು ನೀವು ವ್ಯಾಪಾರ ಮಾಡ್ತೀರಿ. ಈಗ ಆಹಾ, ಈಗ ಹೆಚ್ಚು ಹೆಚ್ಚು ಕಾಣ್ತಕ್ಕಂಥದ್ದು ಆಹಾರದ್ದು, ಇನ್ನು ಉಳಿದ ಹಾಗೆ ಬೇರೆ 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 ಅಂಗಡಿಗಳು ಕಾಣ್ತವೆ. ಸಿದ್ಧತೆ ಮಾಡುವವರು ಮನೆಯಲ್ಲಿರ್ತಾರೆ, ನಿಮ್ಮ ಮನೆಯಲ್ಲಿ ಜನರ ಕಣ್ಣಿಗೆ ಕಾಣುವವರು ನೀವು, ಜನರ ಕಣ್ಣಿಗೆ ಕಾಣುವವರು ನೀವು, ಅದನ್ನು ಸಿದ್ಧತೆ ಮಾಡು, ಚಟ್ನಿ ಮಾಡಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ ಆ ಜಾಗಕ್ಕೆ ತಲುಪಿಸಿ ಅವ್ರು ಹೋಗ್ತಾ ಇರ್ತಾರೆ. ಇಂತಹ ಪೂರ್ವ ಸಿದ್ಧತೆಗಳನ್ನು ನಿಮ್ಮ ಈ ವ್ಯಾಪಾರಸ್ಥರು ಯಾವ ರೀತಿಯಾಗಿ ಮನೆಯಿಂದ ಮಾಡಿಕೊಡ್ತಾರೆ ಎಲ್ಲ ವ್ಯಾಪಾರಗಳಲ್ಲಿ? ಅದೇ ಮನೆಯಲ್ಲಿ ಯಾಕಂದ್ರೆ ಈಗ ದೊಡ್ಡವರಾದರೆ ಒಂದು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನಾಲ್ಕು ಜನ ಕೆಲಸಗಾರ ಇರ್ತಾರೆ ಅಲ್ಲಿ. ನೋಡಿ, ಒಂದು ಈ ಹಳ್ಳಿ ಕಡೆ ಉತ್ತರ ಕರ್ನಾಟಕದಲ್ಲಿ ಬುತ್ತಿ ಕಟ್ಕೊಂಡು ಹೋಗೋದು ಅಂತ ಹೇಳ್ತಾರೆ. ಬಾಕ್ಸ್ನ ಗಂಡ ಒಂದು ತೋಟಕ್ಕೆ ಗದ್ದೆಗೆ ಕೆಲಸಕ್ಕೆ ಹೋದರೆ ಹೆಂಡತಿ ಒಂದು ಚಂದ ಮಾಡಿ ರೊಟ್ಟಿ ಮಾಡಿ, ಒಂದು ಚಂದ ಮಾಡಿ ತಿಂಡಿ ಮಾಡಿ, ಚಟ್ನಿ ಮಾಡಿ ತೆಕ್ಕೊಂಡು ಹೋಗಿ ಇಂದಿನಿಂದ ಹೋಗಿ ಶ್ರಮ ಪಡ್ತಕ್ಕಂಥವ್ರಿಗೆ ಊಟ ಕೊಡ್ತಕ್ಕಂಥ ಒಂದು ಕ್ರಮ. ಅದು ಇಲ್ಲಿ ಆದರೆ ಹೋಟ್ಲಿಂದ ತಕ್ಕೊಂಡೋಗಿ ಕೊಡ್ತಾರೋ ಅಥವಾ ಇಲ್ಲಿ ಮನೆಯಿಂದ ಕೊಡ್ತಾರೋ, ಎಲ್ಲ ಕಡೆ ಇದ್ದೇ ಇರ್ತದೆ ಒಂದಲ್ಲ ಒಂದು ರೀತಿ. ಆದರೆ ಇಲ್ಲಿ ವಿಶೇಷ ಏನು ಬೀದಿ ಬಳಿ ವ್ಯಾಪಾರಸ್ಥರದ್ದು ಅಂದರೆ, ನೀವು ಒಬ್ಬರು ಜನರ ಕಡೆಗೆ ಕಂಡ್ರೆ ನಿಮ್ಮಲ್ಲಿ ಯಾರೇ ಕೆಲಸಗಾರರು ಇರಲಿಲ್ಲ, ನಿಮ್ಮಲ್ಲಿ ಯಾವುದೇ ಕೆಲಸ ಕಾರ್ಯಕ ಇರೋದಿಲ್ಲ, ನಿಮ್ಮ ಮನೆಯವರೇ ಪ್ರಿಪೇರ್ ಮಾಡ್ತಾರೆ. ಹೀಗೆ ಪ್ರಿಪೇರ್ ಮಾಡುವಂಥದ್ದು ಅದು ಒಂದು ರೀತಿ ಪ್ರೀತಿಯಿಂದ ನೀವು ಒಟ್ಟಾಗಿ ಕೂತು ಕೆಲಸ ಮಾಡಿ ಒಂದು ಒಡನಾಟವನ್ನು ಕೂಡ ಕಾಣಿಸ್ತದೆ. ಈ ಒಡನಾಟದ ಕಾಣಿಕೆ ಜನಕ್ಕೆ ಸಿಗುತ್ತಾ ಅಂತ ನನ್ನ ಪ್ರಶ್ನೆ. ವ್ಯತ್ಯಾಸ ಗೊತ್ತಾಯ್ತು ನಿಮಗೆ? ವ್ಯತ್ಯಾಸ ಗೊತ್ತಾಯ್ತು. ಆಕ್ಚುಲಿ ಹೇಳ್ಬೇಕು ಹೇಳಿದ್ರೆ ಅದರಲ್ಲಿ ಎರಡು ನಮೂನೆ ಇದೆ. ಈ ತೆರೆಮರೆಯಲ್ಲಿ ಅಂತ ಏನೇನು ಹೇಳ್ತೇವೆ, ಉದಾಹರಣೆಗೆ ಇಡ್ಲಿ ಮತ್ತು ದೋಸೆ ಅಂತ ಹೇಳುವ, ಅದು ಎರಡು ನಮೂನೆಯಲ್ಲಿ ಇದೆ. ಒಂದು, ನಾವು ನಮ್ಮ ಮನೆಯಲ್ಲೇ ನಮ್ಮ ಹೆಂಡತಿ, ಅತ್ತಿಗೆ, ಅಕ್ಕಂದಿರೆಲ್ಲ ಸೇರಿ ಮಾಡ್ತಾರೆ, ನಾವು ತಂದು ಮಾಡ್ತೇವೆ. ರೈಟ್ ರೈಟ್, ಮಾಡ್ತೇವೆ. ಇನ್ನೊಂದು, ಅವರ ಉದ್ಯೋಗವೇ ಅದು. ಯಾವುದು? ಆ ಇಡ್ಲಿ ದೋಸೆ ಮಾಡಿ ಈ ಯಾರು ಈ ಚಿಕ್ಕ ಚಿಕ್ಕ ಕ್ಯಾಂಟೀನ್ ಇಟ್ಟಿದಾರ ಅವರಿಗೆ ಕೊಟ್ಟು ವ್ಯಾಪಾರ ಮಾಡುವಂತ ವಿಭಾಗವೇ ಇದೆ. ಇನ್ನೊಂದಿದೆ, ಅವರು ವ್ಯಾಪಾರ ಮಾತ್ರ ಮಾಡೋದು. ಅವರಿಗೆ ಅವರ ವ್ಯಾಪಾರ ಯಾವುದು? ಇಡ್ಲಿ ದೋಸೆ ರೆಡಿ ಮಾಡಿ ಯಾವ ಕ್ಯಾಂಟೀನ್, ಚಿಕ್ಕ ಚಿಕ್ಕ ಕ್ಯಾಂಟೀನ್ ಇದೆ
ಅವರಿಗೆ ಕೊಡುವಂತೆ ಹಾಗೂ ಒಂದು ಇದೆ. ಸೊ ಅಲ್ಲಿ ಇನ್ನೊಂದು ಉಪವರ್ಗ ಇದೆ ದುಡಿಮೆ ಮಾಡ್ಲಿಕ್ಕೆ. ಹೌದು, ಅವರು ಅದರಲ್ಲಿ ಅವರಿಗೆ ಈ ಬೀದಿ ಬದಿ ಅಗತ್ಯ ಇಲ್ಲ, ಅವರಿಗೆ ಮನೆಯಲ್ಲಿ ಮಾಡ್ತಾರೆ, ತಂದು ಕೊಡ್ತಾರೆ, ಆ ತಂದು ಕೊಟ್ಟದನ್ನು ನಾವು ಇಲ್ಲಿ ಸೇಲ್ ಮಾಡ್ತೇವೆ. ಅದ್ರ ಮೇಲೆ ಆ ಉದ್ಯೋಗ ಮಾಡುವವರು ಇನ್ನೊಂದ್ ತರ ಇದೆ. ಅದೇನು ಅಂತ ಹೇಳಿದ್ರೆ ಅದೇ ಐಟಮ್ ಅನ್ನು ಕಾಸ್ಟ್ಲಿಗೆ ಈ ಬೇಕರಿಗಳಿಗೆ ಕೊಡ್ತಾರೆ. ಈಗ ಎಲ್ಲ ಬೇಕರಿಯಲ್ಲಿ ನೋಡಿ, ಇಡ್ಲಿ ದೋಸೆ ಎಲ್ಲ ಕಡೆ, ಚಪಾತಿ ಅದೆಲ್ಲ ಇದೆ, ಎಲ್ಲ ಇದೆ. ಅದೇ ಓಕೆ. ಎಸ್ ಸರ್, ಬಹಳ ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಮುಕ್ತವಾಗಿ ಮಾತಾಡಿಕೊಂಡ್ರೆ, ನಿಮ್ಮ ಸಂಘಟನೆಯಿಂದ ಆಚೆ ಬಂದು ನಿಮ್ಮ ಜೀವನವು ಕೂಡ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥ, ನಿಜಕ್ಕೂ ನಿಮಗೆ ನೆನಪುಳಿಬಹುದು ಅಂತಕ್ಕಂಥದ್ದು ಈ ಸಂಚಿಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ, ನಿರೀಕ್ಷೆ ಮಾಡ್ತೇನೆ. ಸರಾಗವಾಗಿ ಮಾತನಾಡಿದ್ರಿ, ನಿಮ್ಮ ಒಂದು ಬದುಕಿನ ನೋಟವನ್ನು ನಮ್ಮೊಟ್ಟಿಗೆ ಭಾವನಾತ್ಮಕವಾಗಿ ಹಂಚಿಕೊಂಡ್ರಿ. ಎನ್ವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ನಡುವೆ ಜೀವನ ಮಾಡ್ತಕ್ಕಂಥ ಸಾಕಷ್ಟು ಬೀದಿ ಬದಿಯಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡು ತಮ್ಮದೇ ಆದಂಥ ಸಾಂಸ್ಕೃತಿಕ ಜೀವನವನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸಿಕೊಂಡು ಸಮಾಜಕ್ಕೆ ನಿದರ್ಶನರಾಗಬಲ್ಲೆವು ಅಂತಕ್ಕಂಥ ಸಂಘಟನೆಯ ಮನೋಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಮಂಗಳೂರಿನ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯ ಪ್ರಮುಖರು ನಮ್ಮ ಜೊತೆಗೆ ತಮ್ಮ ಮುಕ್ತವಾದಂಥ ಮಾತುಗಳನ್ನು ಹಂಚಿಕೊಂಡರು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮನ್ನು ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.